ನಮಸ್ಕಾರ ಆದಾಬ್ ವೆಲ್ಕಮ್ ಟು ನಿಮ್ಮ ಫೇವ್ರೇಟ್ ಶೋ ಡಯಲ್ ಫಾರ್ ದಿ ಸ್ಪಾನ್ಸರ್ಡ್ ಬೈ ಬೆನಕಾ ಗೋಲ್ಡ್ ಕಂಪನಿ ಇಲ್ಲಿ ನೀವು ಅಡವಿಟ್ಟಿರೋ ಚಿನ್ನವನ್ನ ಬಿಡಿಸ್ತೀವಿ ಹಾಗೇನೆ ನಿಮ್ಮ ಚಿನ್ನಾಭರಣವನ್ನ ಇಂದಿನ ಆನ್ಲೈನ್ ಬೆಸ್ಟ್ ಪ್ರೈಸ್ಗೆ ಕೂಡ ತಗೋತೀವಿ ಹಾಗೇನೆ ನೀವು ಬೆನಕಾ ಗೋಲ್ಡ್ ಕಂಪನಿಯಲ್ಲಿ ಅಡವಿಟ್ಟಿರೋ ಚಿನ್ನವನ್ನ ಒಂದು ದಿನದ ಮಟ್ಟಿಗೆ ಬಾಡಿಗೆಗೆ ಕೂಡ ಕೊಡ್ತೀವಿ ಇದೆಲ್ಲ ಫೆಸಿಲಿಟೀಸ್ ನಿಮಗೆ ಇರೋದು ಕೇವಲ ಬೆನಕಾ ಗೋಲ್ಡ್ ಕಂಪನಿಯಲ್ಲಿ ಮಾತ್ರ ಅಂತ ಹೇಳ್ತಾ ಮತ್ತೊಮ್ಮೆ ಡಯಲ್ ಫಾರ್ ಡೀಲ್ಗೆ ಸ್ವಾಗತ ಸುಸ್ವಾಗತನ ಕೋರ್ತಾ ಇರೋಳು ನಾನು ನಿಮ್ಮೆಲ್ಲರ ಸ್ವೀಟ್ ಹಾರ್ಟ್ ನಿತ್ಯಾ ಭರದ್ವಾಜ್ ಸೂಪರ್ ಆಗಿದ್ರೆ ನಾನಂತೂ ಕಾರ್ಯಕ್ರಮಕ್ಕೆ ಬಂದಾಯ್ತು ನಮ್ಮ ಶೋನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ಲ ಇವತ್ತು ಡೀಲಿಂಗ್ ಮಾಡೋಕ್ಕೆ ನಾನು ರೆಡಿ ಆಗಿದ್ದೀನಿ ಡಯಲ್ ಮಾಡೋಕ್ಕೆ ರೀವ್ ರೆಡಿ ಇದ್ರೆ ಬೇಗ 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 ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಪಟಪಟ ಅಂತ ಕಾಲ್ ಮಾಡಿ ಅಂತ ಹೇಳ್ತಾ ನಮ್ಮ ಕಾಲರ್ ಕೂಡ ರೆಡಿ ಇದ್ದಾರೆ ಮಾತಾಡ್ಸೋಣ ಹಾಯ್ ಹಲೋ ಹಲೋ ಹಾಯ್ ಒಂದು ಸ್ವಲ್ಪ ಜೋರ ಹೇಳಿ ಮೇಡಮ್ ಹೇಳಿ ಮೇಡಮ್ ಹಲೋ ಮೇಡಮ್ ನನ್ನ ಹೆಸರು ಸುಮಾ ಅಂತ ಸುಮಾ 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 ಅವರು ಎಲ್ಲಿಂದ ಕರೆ ಮಾಡ್ತಿರೋದು ತುಮಕೂರಿಂದ ಸುಮಾ ಅವರೇ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ತೀರಾ ಪ್ಲೀಸ್ ಹಾ ಮಾಡಿದೀನಿ ಮ್ಯಾಮ್ ಅಮ್ಮಯ್ಯ ಜಾಣ ಮರಿ ಹೇಳಿಪ್ಪ ಎಲ್ಲಿಂದ ಕರೆ ಮಾಡ್ತಿರೋದು ನಮ್ಮ ಸುಮಾ ಅವರು ತುಮಕೂರಿಂದ ತುಮಕೂರಿಂದ ಏನ್ ಮಾಡ್ಕೊಂಡ್ರೋದು ಆ ಸಿಸ್ಟಮ್ ವರ್ಕ್ ಸುಮಾ ಅವರು ನೀವು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಸುಳ್ಳು ಹೇಳ್ತಾ ಇದ್ದೀರಾ ನನಗೆ ಪ್ರಾಮಿಸ್ ಇಲ್ಲ ಈ ಕೇಳಿಸ್ತಾ ಇದೆಯಾ ಇವಾಗ ಕೇಳಿಸ್ತಿದೆ ಇಷ್ಟೊತ್ತು ನನ್ನ ವಾಯ್ಸ್ ನನಗೆ ಕೇಳಿಸ್ತಿತ್ತು ನಿಮ್ಮ ವಾಯ್ಸ್ ಚೆನ್ನಾಗಿದೆಯಲ್ಲ ಇನ್ನಷ್ಟು ಕೇಳಿಸ್ಕೊಳ್ಳಿ ಅಂತ ಅಯ್ಯೋ ಬಟ್ ಆದ್ರೆ ನಿಮ್ಮಷ್ಟೇನ್ ಚೆನ್ನಾಗಿಲ್ಲ ನಂಗೆ ನಿಮ್ಮ ವಾಯ್ಸ್ ಜಾಸ್ತಿ ಕೇಳಬೇಕು ಅನ್ಸುತ್ತಲ್ಲ ನನ್ನ ವಾಯ್ಸ್ ಓಕೆ ಬಟ್ ನನ್ನ ವಾಯ್ಸ್ ಗಿಂತ ನಿಮ್ಮ ವಾಯ್ಸ್ ಇನ್ನ ತುಂಬಾ ಕ್ಯೂಟ್ ಆಗಿ ತುಂಬಾ ಸ್ವೀಟ್ ಆಗಿದೆಯಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ಆ ಹೇಳಿ ಏನ್ ಮಾಡ್ತಿರೋದು ನೀವು ಅಂತ ಅಂದೆ ಹೇಳಿ ಮಮ್ಮಿ ಮಾತಾಡ್ತಾನ ಇದಾರೆ ನೀವ್ ಅಂದ್ರೆ ಅವ್ರಿಗೆ ನಮ್ಮ ಮಮ್ಮಿ ತುಂಬಾ ಇಷ್ಟ ಹೌದಾ ನಿಮ್ಮ ಮಮ್ಮಿ ಹೆಸರು ಸುಧಾ ಅಂತ ಸುಧಾ ಅಂತ ಆಂಟಿಗೆ ನನ್ನ ಕಡೆಯಿಂದ ಹಾಯ್ ಹಾಯ್ ಹೇಳ್ತಾ ಇದ್ದಾರೆ ಹೌದಾ ಹಾಯ್ ಆಮೇಲೆ ಕಾಫಿ ಸ್ನಾಕ್ಸ್ ಎಲ್ಲ ಆಗೋಯ್ತಾ ಆಂಟಿದು ಆಯ್ತು ನಿಮ್ ಫುಲ್ ನಿಮ್ಮನ್ನ ಇಗ್ನೋರ್ ಮಾಡ್ತಿದ್ದಾರೆ ಅಂತ ಹೇಳಿ ಆಂಟಿ ನಾನು ಆಂಟಿ ಅಸಲಿ ನಾವು ಗೆದ್ದಿದ್ವಿ ಏನ್ ಹೇಳಿ ಅದೇನ ಆಯ್ತು ಮಾತಾಡ್ತಿದ್ರ ಅಲ್ ಮಮ್ಮಿ ಹಾ ಓಕೆ ಸುಮಾ ಅವರೇ ಈಗ ಸದ್ಯಕ್ಕೆ ಒಂದ್ ಐದ್ ನಿಮಿಷ ಆಮೇಲೆ ನಿಮ್ ಅಮ್ಮ ಹತ್ರ ಮಾತಾಡಿ ಈಗ ಸದ್ಯಕ್ಕೆ ನನ್ ಜೊತೆ ಮಾತಾಡಿ ಆಂಟಿ ಹೇಳಿ ಅಮ್ಮ ಅಪರೂಪಕ್ ಸಿಗ್ತಾರಮ್ಮ ಇವರು ಸ್ವಲ್ಪ ಹೊತ್ತು ಮಾತಾಡಕ್ ಬಿಡು ಅಂತ ಆಯ್ತು ಹೇಳ್ತೀನಿ ಅಮ್ಮಯ್ಯ ಗೊತ್ತಾ ನಮ್ಮ ಶೋನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ನಿಮ್ಗೆ ಒಂದ್ಸತಿ ಹೇಳಿ ಇನ್ನೊಂದ್ಸತಿ ಒಂದ್ಸತಿ ಹೇಳ್ಬೇಕಾ ಯಾಕಂದ್ರೆ ನಮ್ಮ ಮಮ್ಮಿ ನಿಮ್ಮ ನೋಡ್ತಾ ಇರ್ತಾರೆ ನಾನು ಕೆಲ್ಸದಲ್ಲಿ ಇರೋದ್ರಿಂದ ನೋಡಿರಲ್ಲ ಅಯ್ಯೋ ನಂಗೆ ನಿಮ್ಮ ಮಮ್ಮಿ ಮೇಲೆ ತುಂಬಾ ಇಷ್ಟ ಆಗೋಗ್ತಾ ಇದೆ ನಾನೇ ನಿಮ್ಮ ಅಮ್ಮಂಗ್ ದೊಡ್ಡ ಫ್ಯಾನ್ ಆಗ್ಬಿಟ್ಟೆ ಅಂತ ಹೇಳಿ ಇವಾಗ ಆಂಟಿ ನಾನೇ ನಿಮ್ಗೆ ಫ್ಯಾನ್ ನಿಮ್ಮ ಫ್ಯಾನ್ಸ್ ಅಸೋಸಿಯೇಷನ್ ಏನಾದ್ರು ಕ್ರಿಯೇಟ್ ಮಾಡಿದ್ರೆ ನಾನೇ ಅದಕ್ಕೆ ಪ್ರೆಸಿಡೆಂಟ್ ಆಗಿರ್ತೀನಿ ಓಕೆನಾ ಹೇಳ್ತಿದ್ದಾರೆ ಓಕೆಪ್ಪ ನಮ್ಮ ಶೋನ ರೂಲ್ಸ್ ಏನಪ್ಪಾ ಅಂತಂದ್ರೆ ನಾವು ಒಂದು ಫೋನ್ ನ ತೋರಿಸ್ತೀವಿ ಓಕೆನಾ ಆ ಮೊಬೈಲ್ ಗಿರುವಂತ ಫೀಚರ್ಸ್ ನ ಡಿಸ್ಪ್ಲೇ ಮಾಡ್ತೀವಿ ಆ ಫೀಚರ್ಸ್ ನ ನೋಡಿ ಆ ಫೋನ್ ಗೆ ಎಷ್ಟು ಇರಬಹುದು ಅಂತ ಪ್ರೈಸ್ ನ ನೀವು ಗೆಸ್ ಮಾಡಬೇಕು ಓಕೆ ಆಯ್ತಾ ಅಕಸ್ಮಾತ್ ನಿಮ್ಗೆ ಏನಾದ್ರು ಗೆಸ್ ಮಾಡಕ್ ಆಗಿಲ್ಲ ಅಂತಂದ್ರೆ ನಿಮ್ಗೆ ಆಪ್ಷನ್ಸ್ ಕೂಡ ಕೊಡ್ತೀವಿ ನೀವ್ ಹೇಳ್ಬೇಕಾಗಿರುವಂತ ಪ್ರೈಸ್ ಅಲ್ಲಿ ಒಂದು ನಂಬರ್ ಅಥವಾ ಡಿಜಿಟ್ ಕಣ್ಣ ಮುಚ್ಚಾಲೆ ಆಡ್ತಾ ಇರುತ್ತೆ ಆ ಕಣ್ಣ ಮುಚ್ಚಾಲೆ ಆಡ್ತಾ ಇರೋ ನಂಬರ್ ಯಾವ್ದು ಅಂತ ನೀವ್ ಗೆಸ್ ಮಾಡ್ಬೇಕು ಆಯ್ತಾ ಆ ಕಣ್ಣ ಮುಚ್ಚಾಲೆ ಆಡ್ತಿರೋದು ಯಾರು ಅಂತ ಅದಕ್ಕೆ ಆಪ್ಷನ್ಸ್ ಕೂಡ ಕೊಡ್ತೀವಿ ಆ ನಾಲ್ಕರಲ್ಲಿ ಆ ಕಳ್ಳ ಯಾರು ಅಂತ ನೀವ್ ಫೈಂಡ್ ಔಟ್ ಮಾಡ್ಬೇಕು ಇಷ್ಟೇ ಓಕೆನಾ ನಾವ್ ಹೆಲ್ಪ್ ಮಾಡ್ತೀವಿ ಈಗ ಸದ್ಯಕ್ಕೆ ಕಳ್ಳ ಪೊಲೀಸ್ ಆಟ ಅಂತ ಶುರು ಮಾಡಿದ್ರೆ ನೀವ್ ಪೊಲೀಸ್ ಆಗ್ತೀರಾ ನಾನು ಕಳ್ಳರಿಗೆ ಹೆಲ್ಪ್ ಮಾಡೋರ್ ತರ ಇರ್ತೀನಿ ನಾನು ನಾನ್ ಕಳ್ಳಿ ಆಗಕ್ ಇಷ್ಟ ಆಗಲ್ಲ ಓಕೆನಾ ಇಷ್ಟ ಇಲ್ಲ ಸಿಐಡಿ ಆಗ್ಬಿಡಿ ಸ್ವಲ್ಪ ಸಿಐಡಿ ನಾವು ಸೂಪರ್ ಕಂಡ್ರೆ ನಂಗೆ ಚಿಕ್ಕ ವಯಸ್ಸಿಂದಾನು ಆತರ ಇತ್ತು ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅಂತ ಸೊ ಹಾಗಿದ್ರೆ ಇವತ್ತು ನೋಡೋಣ ಇವತ್ ನಿಮ್ಗೋಸ್ಕರ ಯಾವ ಫೋನ್ ನ ಡಿಸ್ಪ್ಲೇ ಮಾಡ್ತೀವಿ ಅಂತ ಕೇಳ್ಬಿಡಿ ನೀವೇ ಸುಮಾರೇ ನಮ್ ಗುರುಗಳನ್ನ ಫೋನ್ ನ ಡಿಸ್ಪ್ಲೇ ಮಾಡಿ ಅಂತ ಸುಮ್ನೆ ಹಂಗೆ ಹಿಂಗೆ ಹೇಳಿದ್ರೆಲ್ಲ ನಮ್ ಗುರುಗಳು ಕೇಳಲ್ಲ ಸ್ವೀಟ್ ಆಗಿ ಕ್ಯೂಟ್ ಆಗಿ ಹೆಂಗ್ ಕೇಳ್ತೀರ ಹಾಗೆ ಕೇಳಿ ಹಾಯ್ ಗುರುಗಳೇ ನನ್ ಮೊಬೈಲ್ ಸ್ವಲ್ಪ ಡಿಸ್ಪ್ಲೇ ಮಾಡ್ತೀರಾ ನಿಮ್ ಮೊಬೈಲ್ ನಿಮ್ ಹತ್ರ ಇರುತ್ತೆ ಅದಕ್ಕೆ ಸೆಲ್ಫ್ ಕಾನ್ಫಿಡೆನ್ಸ್ ಎಷ್ಟೊಂದಿದೆ ನಮ್ ಸುಮಾ ಅವ್ರಿಗೆ ಸ್ಟಾರ್ಟಿಂಗ್ ಏನ ಈ ರೇಂಜ್ ಗೆಲ್ಲ ಮಾತಾಡ್ತಾ ಇದ್ರ ಸೂಪರ್ ಆಗಿರೋ ಕೇಳಿ ಯಾವ ತರ ಸ್ವೀಟ್ ಸ್ವೀಟ್ ಆಗಿ ಎಷ್ಟು ಕ್ಯೂಟ್ ಆಗಿ ಇರ್ತೀರಾ ಅಂತ ನೋಡೋಣ
ಹಾಯ್ ಗುರುಗಳೇ, ಪ್ಲೀಸ್ ಮೊಬೈಲ್ ಡಿಸ್ಪ್ಲೇ ಮಾಡಿ. IQ003 ಇದರ ಫೀಚರ್ಸ್ ನಿಮಗೆ ನೋಡೋದಾದ್ರೆ ಡಿಸ್ಪ್ಲೇ 6.44 inches, ಕ್ಯಾಮ್ರಾ 48+13+13+2 megapixel, ರ್ಯಾಮ್ ನಿಮಗೆ 8 GB, ಹಾಗೇನೆ ಸಿಮ್ ಡಿಎಲ್ ಸಿಮ್. ಕ್ಯಾಮ್ರಾ ನೋಡೋದಾದ್ರೆ ಇಂಜಿನ್ ತರ ಟ್ರೈನ್ ತರ ಹೋಗ್ತಾನೆ ಇದೆ. ನಮ್ಮ ಹೆಣ್ಮಕ್ಳಿಗೆ ಅದೇ ಅಲ್ವಾ ಬೇಕಾಗಿರೋದು, ಕ್ಯಾಮ್ರಾ ಕ್ಲಾರಿಟಿ ಅಲ್ವಾ. ಸುಮಾರು ನೀವು ಸೆಲ್ಫಿ ತಗೊಂತಾ ಇರ್ತೀರಾ, ಗ್ರೂಪಿ ತಗೊಂತಾ ಇರ್ತೀರಾ ಜಾಸ್ತಿ? ಸೆಲ್ಫಿ. ಸೆಲ್ಫಿನಾ? ಯಾವ ಆಪ್ ಯೂಸ್ ಮಾಡ್ತೀರಾ? ಸ್ನ್ಯಾಪ್ಚಾಟ್, ಸ್ನ್ಯಾಪ್ಸೀಡ್, ಪಿಕ್ಸಾರ್ಟ್? ಎಲ್ಲಾನು, ಬಟ್ ಸೆಲ್ಫಿ ಅಂದ್ಮೇಲೆ ಎಲ್ಲ. ಏನಾದ್ರೂ ನ್ಯಾಚುರಲ್ ಬ್ಯೂಟಿ ಇಸ್ ದ ಬೆಸ್ಟ್ ಬ್ಯೂಟಿ ಅಂತ ಹೇಳ್ತೀರಾ? ಯಾವತ್ತಾದ್ರೂ ಪ್ರಯತ್ನ ಪಟ್ಟಿದ್ದೀರಾ ನ್ಯಾಚುರಲ್ ಆಗಿ ಫೋಟೋ ತಗೊಂಡು ಪೋಸ್ಟ್ ಮಾಡಿ ನ್ಯಾಚುರಲ್ ಬ್ಯೂಟಿ ಅಂತ ಹೇಳಕ್ಕೆ? ನಾನು ನ್ಯಾಚುರಲ್ ಯಾವುದು ಮೇಕಪ್ ಮಾಡಲ್ಲ. ಸೂಪರ್. ಹಾಗಿದ್ರೆ ಇವತ್ತೆಲ್ಲ ನೋಡಿದ್ರೆ ಎಲ್ಲ ಫೀಚರ್ಸ್ ನಾವು ತೋರಿಸ್ತಾ ಇದ್ದು ಫೋನ್ಗೆ, ನಿಮ್ಮ ಅಂದಾಜಿನ ಪ್ರಕಾರ ಎಷ್ಟು ಇರ್ಬೋದು ಅನ್ಕೊಂಡಿದ್ರ ಈ ಫೋನ್ಗೆ ಬೆಲೆ? ನೀವು ಆಪ್ಷನ್ ಕೊಟ್ಬಿಡಿ, ಆಮೇಲೆ ರಾಂಗ್ ಆಪ್ಷನ್ಸ್ ಏನೋ ಒಂದು ಗೆಸ್ ಮಾಡ್ಬೋದು. ಹಂಗೆ ರ್ಯಾಂಡಮ್ ಆಗಿ ಗೆಸ್ ಮಾಡಿ, ಅಷ್ಟೊಂದೆಲ್ಲ ಫೀಚರ್ಸ್ ಇದೆ, ಕ್ಯಾಮ್ರಾ ನೋಡಿದ್ರೆ ಅಷ್ಟೊಂದು ಚೆನ್ನಾಗಿದೆ ಕ್ಲಾರಿಟಿ, ಎಷ್ಟು ಇರ್ಬೋದು? ಇಲ್ಲ ಮೇಡಮ್, ಗೆಸ್ ಇಲ್ಲ, ನೀವು ಒಂದ್ಸತಿ ಕೊಟ್ಬಿಟ್ರೆ. ಇನ್ನೊಂದ್ಸಲ ಮೇಡಮ್ ಅಂತಂದ್ರೆ ಆಪ್ಷನ್ಸ್ ಬಿಡಿ, ನಾನು ಹಂಗೆ ಕಟ್ ಮಾಡ್ಬಿಡ್ತೀನಿ ಕಾಲು. ನನ್ನ ನಿತ್ಯ ಅಂತ ಕರೀರಿ, ಹಂಗೆಲ್ಲ ಮಾಡ್ಬೇಡಿ. ಅದಕ್ಕೆ ನನ್ನ ನಿತ್ಯ ಅಂತ ಕರೀರಿ, ಓಕೆನಾ? ನಿತ್ಯ, ದಿನನಿತ್ಯ, ನಿತ್ಯ ಹೇಳಿ. ಸೂಪರ್. ಅದಕ್ಕೆ ಇವಾಗ ಒಂದು ರ್ಯಾಂಡಮ್ ಆಗಿ ಗೆಸ್ ಮಾಡಿ ನೋಡೋಣ, ಒಂದ್ 5,000, ಒಂದ್ 10,000, 15,000, 20,000, 1,00,000. ಓಕೆ, 24 ಸಮಥಿಂಗ್. 24 ಸಮಥಿಂಗ್, ಓಕೆ. ಹಾಗಿದ್ರೆ ನೋಡ, ನೀವ್ ಹೇಳಿರೋ ಅಂತ ಪ್ರೈಸ್ ಗೆ ನಿಯರ್ ಬೈ ಆಗಿ ಏನಾದ್ರೂ ಇರುತ್ತಾ ಅಂತ ಗುರುಗಳೇ ಅವ್ರಿಗೆ ಆಪ್ಷನ್ಸ್ ನ ಕೂಡ ಡಿಸ್ಪ್ಲೇ ಮಾಡಿ. ಸುಮಾರೇ ನಿಮ್ಗೆ ಇರುವಂತಹ ಪ್ರೈಸ್, ನೀವ್ ಹೇಳಬೇಕಾಗಿರುವಂತಹ ಪ್ರೈಸ್ 2*990. ಸೊ ಹಾಗೇನೆ ಆ ಸ್ಟಾರ್ ಗೆ ನೀವ್ ಹೇಳ್ಬೇಕಾಗಿರುವಂತಹ ನಂಬರ್ಸ್ ಅಥವಾ ಆಪ್ಷನ್ಸ್ ನಿಮ್ಗೆ ಇರೋದು 1092. ಹಾಗಾಗಿ ಓ ಕಳ್ಳನ 9 ಅಂತ ಫಿಕ್ಸ್ ಮಾಡೇ ಬಿಟ್ರಾ? ಯಾಕೆ ಇವಾಗ ನನ್ಗೆ ಹೇಳಿದ್ದು 24,000 ಹಂಗೆ ಇರುತ್ತೆ ಅಂತ ಇದ್ರಿ, ಇವಾಗ 9 ಅಂತ ಯಾಕೆ ಡಿಸೈಡ್ ಮಾಡಿದ್ರಿ? ಏನ್ ಮಾಡೋದು, ಗುರುಗಳನ್ನ ಕೇಳ್ಬೇಕಿತ್ತು ನೀವು. ಯಾಕೆ 4 ಕೊಟ್ಟಿಲ್ಲ ಗುರುಗಳೇ? ನಾನು ಹೇಳಿದ್ದೆ 4 ಅಂತ. ಏನ್ ಮಾಡೋದು, ನೀವು ಸಿಐಡಿ ಅಲ್ಲಿ ಆಪ್ಷನ್ ಇಷ್ಟೇ ಅಲ್ವಾ ಕೊಟ್ಟಿದ್ದು? ನಮ್ಮ ಮಮ್ಮಿ ಬೇರೆ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆಂಟಿ ಬಿಡಿ, ನನ್ ಸ್ವೀಟ್ ಹಾರ್ಟ್ ಆಂಟಿ ಇನ್ಮೇಲಿಂದ. ಎನಿವೇ ಸುಮಾ ಅವ್ರೆ, ಇವಾಗ 9 ಅಂತ ಹೇಳ್ತಾ ಇದ್ದೀರಾ, ಅಲ್ಲಿ ಆಪ್ಷನ್ಸ್ 1092 ಇದೆ. 2 ಹಾಕಿದ್ರೆ ನೀವ್ ಹೇಳಿರೋಂತ ಪ್ರೈಸ್ ಗೆ ತುಂಬಾ ಹತ್ರವಾಗಿರುವಂತ ಬೆಲೆ ಆಗುತ್ತೆ. 9 ಅನ್ನೇ ಕಳ್ಳ ಅಂತ ಯಾಕೆ ಕನ್ಸಿಡರ್ ಮಾಡ್ತಾ ಇದ್ರಾ ವಿತ್ ಪ್ರೂಫ್ ಶೋ? ಇಲ್ಲಿ ನನ್ ಬ್ರದರು ನಮ್ಮ ಮಮ್ಮಿ ಅದನ್ನೇ ಹೇಳ್ತಾ ಇದ್ದಾರೆ. ಬ್ರದರ್ ಹೇಳ್ತಾ ಇದಾರೆ, ಅಣ್ಣ ಹೇಳ್ತಾ ಇದಾರೆ, ಅಥವಾ ಅಮ್ಮ ಹೇಳ್ತಾ ಇದಾರೆ ಅಂತ ಫಿಕ್ಸ್ ಮಾಡ್ತಾ ಇದೀರಾ? ಓಕೆ, ನನ್ನನ್ ಮಾತ್ರ ಗಾಳಿಗ್ ಬಿಟ್ಬಿಟ್ರಾ? ಹೇಳ್ಕೊಂಡು ಹೋಗ್ಬೇಕಾಗಿಲ್ಲ, ನಂಗ್ ನನ್ ತಮ್ಮ ನಮ್ಮ ಅಮ್ಮ ಹೇಳೋದ್ ಇಂಪಾರ್ಟೆಂಟ್ ಅಂತ. ಮೂನಾ? ಸರಿ ಓಕೆ, ಹಾಗಿದ್ರೆ 9 ಲಾಕ್ ಮಾಡ್ವಾ, 9 ಕಳ್ಳ ಅಂತ ಡಿಕ್ಲೇರ್ ಮಾಡ್ಲಾ? ಓಕೆ ಆಯ್ತು, ಅದನ್ನು ಕೇಳ್ಬಿಡಿ. ನಮ್ಮ ಜಡ್ಜ್ ಇದಾರಲ್ವಾ, ನಮ್ಮ ಗುರುಗಳು, ಅವ್ರನ್ನ ಕೇಳಿ ಅಕಸ್ಮಾತ್ ಇದೇನಾದ್ರೂ ಸರಿನಾ ತಪ್ಪ ಅಂತ. ಈಗ್ಲೇ ಹೇಳ್ಬಿಡ್ತಾ ಇನ್ನಪ್ಪ, ತಪ್ಪ ಅಂದ್ರೆ ಅದಕ್ಕೂ ನಮ್ಗೂ ನೋ ಸಂಬಂಧ, ಆ ಕಳ್ಳಂಗೂ ನನಗೂ ಏನು ಸಂಬಂಧ ಇಲ್ಲ, ನನ್ CID ಆಫೀಸರು. ಓಕೆನಾ? ಓಕೆ. ಹಾಗಿದ್ರೆ ಸುಮಾರು ಹೇಳ್ತಾ ಇರುವಂತದ್ದು ನಂಬರು 9. ಗುರುಗಳೇ ಈ ಆಪ್ಷನ್ ನ ಲಾಕ್ ಮಾಡಿ, ಇವ್ರು ಹೇಳಿರುವಂತದ್ದು ಕರೆಕ್ಟಾ ತಪ್ಪ ಅಂತ ಡಿಸ್ಪ್ಲೇ ಮಾಡಿ ಪ್ಲೀಸ್. ನೋಡೋಣ ಈ 9 ನ ಏನಾದ್ರೂ ಮಾಡ್ಬೇಕಲ್ಲ ನಮ್ ಗುರುಗಳು. ಇಷ್ಟು ಬೇಗ ರಿಕ್ವೆಸ್ಟ್ ಮಾಡಿ, ಏನು ರಿಕ್ವೆಸ್ಟ್ ಮಾಡಿ ಗುರುಗಳು 9 ಹಾಕೋತಾರ? ಓಹೋ, ಇದನ್ ನಾನ್ ರಿಕ್ವೆಸ್ಟ್ ಮಾಡ್ಬೇಕಾ? ನಾನ್ ರಿಕ್ವೆಸ್ಟ್ ಮಾಡೋದಕ್ಕಿಂತ ನೀವ್ ರಿಕ್ವೆಸ್ಟ್ ಮಾಡಿದ್ರೆ ನೋಡಿ ಇನ್ನ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಒಂದ್ ಕೆಲ್ಸ ಮಾಡಿ, ನಿಮ್ ಅಮ್ಮ ಕೈಲಿ ಒಂದ್ ಹಾಡ್ ಆಡ್ಸ್ಬಿಡಿ, ನಮ್ ಗುರುಗಳ್ ಹಂಗೆ ಫಿದಾ. ಹೌದು ಪ್ಲೀಸ್, ನಂಗೋಸ್ಕರ ಆಂಟಿ ಪ್ರೆಸಿಡೆಂಟ್ ರಿಕ್ವೆಸ್ಟಿಂಗ್. ಬೇಗ ಬೇಗ ಆಂಟಿ. ಹಾಯ್, ಚೆನ್ನಾಗಿದ್ದೀರಾ? ನಾನ್ ಸೂಪರ್. ಚೆನ್ನಾಗಿದ್ದೀಯಾ? ನಾನು ತುಂಬಾ ಹೊಸಲಿ ಚೆನ್ನಾಗಿ ಕಾಣ್ತಿದ್ದೆ, ಈ ಸಲ ಹಿಂಗ್ ಕಾಣ್ತಿದ್ಯಾ? ಹೊಸಲಿ ಕರೆಂಟ್ ಹೊತ್ತಾಯ್ತು ಲಾಸ್ಟ್ ಅಲ್ಲಿ ನೋಡೋಷ್ಟೊಳಗೆ. ನಾವು ಅದೊಳಗೆ ಗೆದ್ದಿದ್ವಿ,
ಸೂಪರ್ ಆಗಿ ಸ್ವೀಟ್ ವಾಯ್ಸ್ ಅಲ್ಲಿ ನಮ್ ಗುರುಗಳಿಗೋಸ್ಕರ ಒಂದ್ ಹಾಡ್ ಹಾಡ್ತೀರಾ? ಹಾಡಿ. ಯಾವೇ ನೀನು ನಿತ್ಯ ಚೆಲುವೆ ಅಂತ ದಿನ ನೋಡ್ತಾನೆ ನೋಡ್ತಾನೆ, 5 ಗಂಟೆಗೆ ಕೂತ್ಕೊಂತೀವಲ್ಲ ಇಲ್ಲಿ ಅಂತ ನಮ್ಮನೆ ಬೈತಾ ಇರ್ತಾರ. ಹಂಗು ಕೆಲ್ಸ ಎಲ್ಲ ಬಿಟ್ಬಿಟ್ ನಿಮ್ ಕೆಲ್ಸದ ಕಾರ್ಯಕ್ರಮ ಕೂತ್ಕೊಂಡ್ಬಿಡ್ತೀವಿ, ನಮ್ಮನೆ ಬೈತಾ ಇರ್ತಾರೆ. ಇಲ್ಲ ನಿತ್ಯ ಅವ್ರನ್ನ ನೋಡ್ಬೇಕು ಅಂತ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಕಾಂಪ್ಲಿಮೆಂಟ್ಸ್ ಲವ್. ಇದೇ ತರ ನಮ್ಮನ್ನ ಪ್ರೀತಿ ಮಾಡ್ತಾ ಇರಿ ಅಂತ ಹೇಳ್ತಾ ನೀವ್ ಹೇಳಿರೋ ಅಂತ ನಂಬರು 9. ಗುರುಗಳೇ ಇವಾಗಾದ್ರೂ ಆ ನಂಬರ್ನ ಲಾಕ್ ಮಾಡಿ, ಆಪ್ಷನ್ ಕರೆಕ್ಟ್ ಅದಪ್ಪ ಅಂತ ಡಿಸ್ಪ್ಲೇ ಮಾಡಿ ಪ್ಲೀಸ್. ಈ 9 ಅನ್ನೋ ಕಳ್ಳ ಸಿಕ್ಬೀಳ್ತಾರ ಅಥವಾ ತಪ್ಪಿಸ್ಕೊಂಡು ಎಸ್ಕೇಪ್ ಆಗ್ಬಿಟ್ಟು ಬೇರೆ ಕಡೆ ಹೋಗ್ತಾರ ನೋಡ್ಬೇಕಾಗಿ ಹೇಳಿದ್ದೀರಾ ಆಲ್ರೆಡಿ. ಹಾಗಾಗಿ ನಿಮ್ಮ ನೇಮ್ ಕೂಡ ಇವಾಗ ಲಕ್ಕಿ ಡಿಪ್ ಹೋಗುತ್ತೆ. ಅಲ್ಲೂ ನಿಮ್ಗೆ ಏನಾದ್ರು ಲಕ್ ಫೇವರ್ ಮಾಡಿದ್ರೆ ಇವತ್ತಿನ ಎಪಿಸೋಡ್ ನ ವಿನ್ನರ್ ಖಂಡಿತವಾಗ್ಲೂ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್. ಹಾಗೇನೆ ನೆನಪಿರ್ಲಿ, ನಾವು ಡಿಸ್ಪ್ಲೇ ಮಾಡುವಂತ ಫೋನ್ ನಿಮ್ಗೆ ಗಿಫ್ಟ್ ಆಗಿ ಸಿಗಲ್ಲ, ಬದಲಾಗಿ ಒಂದು ಬ್ಯೂಟಿಫುಲ್ ಆಗಿರೋ ಗಿಫ್ಟ್ ಕೂಡ ನಿಮ್ಗೆ ಬಂದು ಸೇರ್ಕೊಳ್ಳುತ್ತೆ. ಎನಿವೇಸ್ ಕಂಗ್ರ್ಯಾಚುಲೇಷನ್ ಸುಧಾ ಅವರೇ, ಹಾಗೇನೆ ಸುಮಾ ಅವರೇ ಅಂತ ಹೇಳ್ತಾ ಇದೆ ತರ ಕರೆ ಮಾಡ್ತಾ ಇರಿ. ನೀವು ಕೂಡ ಸೂಪರ್ ಆಗಿ ಆಟಾಡ್ಬೇಕು ಅಂದ್ರೆ ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ. ನೆಕ್ಸ್ಟ್ ಕಾಲರ್, ಹಾಯ್. ಹಾಯ್, ಗುಡ್ ಈವ್ನಿಂಗ್. ವೆರಿ ಗುಡ್ ಈವ್ನಿಂಗ್. ನಿರ್ಮಲಾ ಅವರಾ? ಹೌದು. ಹೇಗ್ ಗೊತ್ತಾಯ್ತು? ಹಂಗೆ ವಾಯ್ಸ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಅದನ್ನ ಏನು ಸ್ಪೆಷಲ್ ಆಗಿ ಕೇಳ್ತಾರೆ, ಹೆಂಗ್ ಗೊತ್ತಾಯ್ತು ಅಂತ. ತುಂಬಾ ಕ್ಲೆವರ್ ಇದ್ದೀರಾ ನೀವು, ತುಂಬಾ ಕ್ಲೆವರ್ ಇದ್ದೀರಾ. ಏನೋ ಎಲ್ಲೋ ಸ್ವಲ್ಪ ನಿಂಬುದಿನ ಹಂಗು ಹಂಗ್ ಬಂದಿದೆ ಅಷ್ಟೇ, ನಿಮ್ಮಷ್ಟೇನಿಲ್ಲ ನಾನು. ಏನಪ್ಪ ಇಲ್ಲಪ್ಪ. ಹೌದಾ? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀರಾ, ಡ್ರೆಸ್ ತುಂಬಾ ಚೆನ್ನಾಗಿದೆ ನಿಮ್ದು. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಬೇಕಾ ಇಂಥದ್ದೊಂದು? ನನ್ ಮಗಳಿಗೆ ಬೇಕು, ನಾನು ಹಾಕಲ್ಲಪ್ಪ. ಕಳ್ಸ್ಕೊಡಿ ನಿಮ್ ಮಗಳನ್ನ, ನಾನು ನಿಮ್ ಮಗಳು ಹೋಗ್ಬಿಟ್ಟು ಶಾಪಿಂಗ್ ಹೋಗ್ಬಿಟ್ಟು ಬರ್ತೀವಿ. ಓಕೆನಾ? ಓಕೆ. ಹಾಗಾದ್ರೆ ನಮ್ಮ ಶೋನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೊತ್ತಿದ್ಯಾ? ಹಾ ಗೊತ್ತಿದೆ. ಹಾ ಗೊತ್ತಿದೆ ಅಂತಂದ್ರೆ ನಾವು ಫೋನ್ ನ ಡಿಸ್ಪ್ಲೇ ಮಾಡ್ತೀವಿ. ಡಿಸ್ಪ್ಲೇ ಮಾಡಕ್ಕಿಂತ ಮುಂಚೆ ನಿರ್ಮಲ ಅವ್ರ ಹತ್ರ ಯಾವ ಫೋನ್ ಇದೆ? ನಂದು ಒಪ್ಪೋ ಇದೆ. ಒಪ್ಪೋ ಇದೆಯಾ? ನಿಮ್ ಮಗಳ ಹತ್ರ ಯಾವ ಫೋನ್ ಇದೆ? ಅವಳ ಹತ್ರ ಇಲ್ಲ, ಅವಳು ಇನ್ನು 8th ಸ್ಟ್ಯಾಂಡರ್ಡ್, ಇನ್ನು ಕೊಡ್ಸಿಲ್ಲ ಅವಳು. ಚೆನ್ನಾಗಿ ಓದ್ಲಿ, ಮುಂದೆ ಬಂದ್ ತನ್ನ ಕಾಲ್ ಮೇಲೆ ತಾನ್ ನಿಂತ್ಕೊಂಡು ತಾನೇ ತಗೊಳ್ಳಿ. ಸೂಪರ್. ಇದಾರ ನಿಮ್ ಮಗ್ಳಲ್ಲೇ? ಅವ್ರ ಅನ್ಕೊಂತ ಇರ್ತಾರೆ ಅಮ್ಮ ಯಾವಾಗ್ಲೂ ಇದೇ ಡೈಲಾಗೆ ಹೊಡಿತಾರೆ, ಅಕ್ಕ ನೀನಾದ್ರು ಒಂದ್ ಸ್ವಲ್ಪ ಹೇಳು ಅಂತ. ಇಲ್ಲ, ತಾನೇ ಹೇಳಿದಾರೆ ಅವಳು. ಒಳ್ಳೆ, ಚೆನ್ನಾಗಿ ಓದಿ ನಾನೊಂದು ನೌಕರಿ ಮಾಡಿ ಆಮೇಲೆ ನಾನೇ ತಗೋತೀನಿ ಅಂತ ಹೇಳಿದಾಳೆ ಅವಳು. ಮನೆ ಕಟ್ಟಿಸ್ತಾಳಂತೆ ತಾನೇ ಹೇಳಿದಾಳೆ. ಸೂಪರ್ ಸೂಪರ್. ನಿಮ್ ಮಗಳಿಗೆ ನನ್ ಕಡೆಯಿಂದ ಒಂದು ಕಂಗ್ರಾಚುಲೇಷನ್, ಒಳ್ಳೆ ಡಿಸಿಷನ್. ಹಾಗೆ ಚೆನ್ನಾಗಿ ಓದ್ತಾ ಇದ್ದಾರೆ. ಕೇಳ್ಬಿಡಿ ನಮ್ ಗುರುಗಳನ್ನ ಇವತ್ತು ನಿಮ್ಗೋಸ್ಕರ ಯಾವ ಫೋನ್ ಡಿಸ್ಪ್ಲೇ ಮಾಡ್ತೀರಿ ಅಂತ. ನೆನ್ಪಿರ್ಲಿ, ನಾರ್ಮಲ್ ಆಗಿ ಎಲ್ಲ ಕೇಳಿದ್ರೆ ನಮ್ ಗುರುಗಳು ತೋರ್ಸಲ್ಲಪ್ಪ. ಸ್ವೀಟ್ ಆಗಿ ಕ್ಯೂಟ್. ಓಕೆ, ಈ ಟೈಮು ಲಾಸ್ಟ್ ಕಾಲರ್ ಅನ್ನು ಸ್ವೀಟ್ ಆಗಿ ಕ್ಯೂಟ್ ಆಗಿ ಕೇಳಿದ್ರು. ನೀವು ಸ್ವಲ್ಪ ದಮ್ ಏನು ರೌಡಿ ತರ ಕೇಳಿ ನೋಡೋಣ. ಓ ಗುರುಗಳೇ ಅಂತಲ್ಲ ಕೇಳಿ, ಅವಾಜ್ ಅವಾಜ್ ಕೇಳಕ್ ಬರಲ್ಲ. ಮಗಳಿಗೆ ಮನೇಲಿ ಬೈತೀರಾ ತಾನೇ, ಯಾಕೆ ಓದಲ್ಲ? ಬೈತೀವಿ, ಸಿಕ್ಕಾಪಟ್ಟೆ ಬೈತೀವಿ. ಅದೇ ತರ ಒಂದ್ 2 ನಿಮಿಷ ನಿಮ್ ಮಗಳ ಜಾಗದಲ್ಲಿ ನಮ್ ಗುರುಗಳನ್ನ ಹಾಕೊಂಡ್ ಬೈದ್ಬಿಡಿ. ಬೈಬೇಡಿ ಪಾಪ, ಸುಮ್ನೆ ಸ್ವಲ್ಪ ಜೋರ್ ಮಾಡಿ ಅಷ್ಟೇ. ಎಷ್ಟಾದ್ರು ನಮ್ ಗುರುಗಳು ಬಿಟ್ಕೊಡಕ್ ಆಗಲ್ಲ. ಹಾ ಕೇಳಿ ಗುರುಗಳೇ, ಫೋನ್ ತೋರ್ಸಿ ಪ್ಲೀಸ್. ಅಯ್ಯೋ, ಇದನ್ನ ಯಾರಾದ್ರೂ ರೌಡಿಸಮ್ ಅಂತಾರಾ ನಿರ್ಮಲ ಅವರೇ? ಆದ್ರೂ ಬಿಡಿ, ನೀವ್ ಇಷ್ಟನ್ ಕೇಳಿರೋದಕ್ಕೆ ನಮ್ ಗುರುಗಳು ಸೋತೋ ಪ್ರೋ. ಇದರ ಫೀಚರ್ಸ್: ಡಿಸ್ಪ್ಲೇ 6.22 inches, ಕ್ಯಾಮ್ರಾ 13+5+16 megapixel, ರ್ಯಾಮ್ 4GB, ಸಿಮ್ ಡ್ಯುಯಲ್ ಸಿಮ್. ನೋಡಿದ್ರ ಫೀಚರ್ಸ್? ನೋಡಿದ್ವಿ. ಹೇಳಿ ಒಂದ್ ಅಂದಾಜು, ನಿಮ್ ಹತ್ರ ಒಪ್ಪೋ ಇದಲ್ಲ, ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿ ಎಷ್ಟಿರಬಹುದು ಒಂದ್ ಅಂದಾಜು? ಇದಕ್ಕೆ ಬೆಲೆ 15,000 ಇರಬಹುದು. 15,000 ಇರಬಹುದಾ? ನಿಮ್ ಮಗಳೇನ ಹೇಳ್ತಿದಾರೆ, ಅದಕ್ಕಿಂತ ಜಾಸ್ತಿ ಹೇಳ್ತೀಯಾರ ಕಮ್ಮಿ? 15,000 ಮೇಲ್ ಇದೆ ಅಂತ ಹೇಳ್ತಿದಾಳೆ. ಹಾ, ಮತ್ತೆ 15,000 ಇರ್ಲಿನಾ? ಹಾ. ಹಾಗಿದ್ರೆ ನೋಡ್ಬೋಣ ನಿಮ್ಗೋಸ್ಕರ ಯಾವ ಆಪ್ಷನ್ ಇದೆ ಅಂತ. ಹಾ ನೋಡಿ, ಗೊತ್ತು ತಾನೆ, ನಾವು 4 ಆಪ್ಷನ್ ನ ಕೊಡ್ತೀವಿ, ಅದರಲ್ಲಿ ಒಂದ್ ನಂಬರ್ ನ ನೀವು ಸೆಲೆಕ್ಟ್ ಮಾಡ್ಬೇಕಾಗಿರುತ್ತೆ.
ಬಿಟ್ಟ ಸ್ಥಳ ತುಂಬಿರಿ ನಿಮ್ಮ ಮಗಳು ಹೋಗ್ಬಿಟ್ಟು ಎಕ್ಸಾಮ್ ಬರೀತಾರಲ್ಲ ನಿರ್ಮಲ ಅವರೇ ಯಾಕೆ ನೈನ್ ಪಾಪ ನೈನ್ ಏನ್ ಪಾಪ ಮಾಡಿದ್ಯೋ ಎಲ್ಲರೂ ಅದನ್ನ ಕಳ್ಳ ಕಳ್ಳ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀರಾ ಹಾಗೇನಿಲ್ಲ ಅದೇ ಇರಬಹುದು ಅಂತ ಗೆಸ್ ಮಾಡ್ತಾ ಇದ್ದೀನಿ ಯಾಕೆ ಲಾಸ್ಟ್ ಅಲ್ಲಿ ನೈನ್ ಇರೋದ್ರಿಂದ ಇದು ನೈನ್ ಇರುತ್ತೆ ಅಂತನಾ ಇರಬಹುದು ಇರಬಹುದು ಬೇಡ ಪಕ್ಕ ಹೇಳ್ಬೇಕು ನನ್ಗೆ ಕಳ್ಳ ಇವನು ಏ ಇವನ್ ತಪ್ಪು ಮಾಡಿಲ್ಲ ಇರ್ಬೋದು ಆದ್ರೆ ಇವನ್ ಕಳ್ಳ ಅಂತ ಹೇಳಕ್ ಆಗುತ್ತಾ ಅವ್ನ್ ತಪ್ಪು ಮಾಡಿದ್ರೆ ತಾನೆ ಕಳ್ಳ ಆಗ್ತಾನೆ ನೈನೇ ತಗೊಳ್ಳಿ ನೈನೇ ತಗೊಳ್ಳ ಬೇರೆ ಬೇಡ್ವಾ ಇನ್ನೊಂದ್ಸಲ ಯೋಚನೆ ಮಾಡಿ ಬೇಡ ಬೇಡ್ವಾ 200% ಬೇಡ್ವಾ ಬೇಡ ಆಯ್ತು ನೀವ್ ಇಷ್ಟೊಂದ್ಸಲ ಬೇಡ ಬೇಡ ಅಂತ ಇದೀರಾ ನಾನೇನು ಮಾಡಕ್ ಆಗಲ್ಲ ನಾನು ಅದನ್ನೇ ಹೇಳ್ತಾ ಇರೋದು ನಿಮ್ಗೆ ಕ್ಲೂ ಕೊಡ್ತಾನೆ ಇದೀನಿ ನೀವೇ ಆ ಕ್ಲೂ ನ ಗ್ರಾಸ್ಪ್ ಮಾಡ್ಕೊಂತ ಇಲ್ಲ ನಾನು ಹೇಳ್ತಾ ಇದೀನಿ ಆ ಕಳ್ಳ ತಪ್ಪಿತಸ್ಥ ಅಲ್ಲ ಹಾಗಿದ್ರೆ 5 ತಗೊಳ್ಳಿ ನನ್ನ ಮಾತನ್ನು ನಂಬ್ತಿದ್ದೀರಾ ಪಕ್ಕಾ ನಾವು ಕನ್ಫ್ಯೂಸ್ ಮಾಡಕ್ಕೆ ಅಂತಪ್ಪ ಬರ್ತೀವಿ ನೀವು ಕನ್ಫ್ಯೂಸ್ ಆಗೋದ್ರೆ ಅದು ನಮ್ ಜವಾಬ್ದಾರಿ ಅಲ್ಲ ನೋಡಿ ಬೇಡ ನೈನೇ ಇರ್ಲಿ ಇವಾಗ ಹೋಗ್ಲಿ ಒಂದ್ ಕೆಲಸ ಮಾಡೋಣ ನೀವ್ ಹೇಳಿದ್ದು 5 ಹೇಳಿದ್ರಿ 9 ನಾನ್ ಬೇಡ ಅಂತಂದ್ರೆ ಇವೆರಡು ಬಿಟ್ಬಿಟ್ಟು 1-0 ನಲ್ಲಿ ಆಟ ಆಡೋಣ 1 ಬೇಕಾ 0 ಬೇಕಾ ಬೇಕಾ ಬೇಗ ಹೇಳ್ಬೇಕು 1-1 ತಗೊಳ್ಳಿ 1 ತಗೊಳ್ಬೇಕಾ 5 ಬೇಡ ಅಂದ್ರಿ 9 ಬೇಡ ಅಂದ್ರಿ ಮತ್ತೆ 1 ಗೆ ಬಂದ್ರಿ ಇನ್ನೊಂದೇ ಇಲ್ವಾ ನಂಬರ್ ಇರೋದು 0 ನೂ ಹೇಳ್ಬಿಡ್ತೀರಾ ಹೋಗ್ಲಿ ಯೂಶಲಿ ನಾನು ಕೇಳ್ತೀನಪ್ಪ ಫಸ್ಟ್ ಚಾಯ್ಸ್ ಇಸ್ ದ ಬೆಸ್ಟ್ ಚಾಯ್ಸ್ ಅಥವಾ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ನೈನೇ ತಗೊಂಡ್ಬಿಡಿ ನೈನೇ ಫಿಕ್ಸ್ ಹೋಗ್ಲಿ ಬಿಡಿ ಆಯ್ತು ಏನ್ ಆಗಿದ್ರೆ ಇವಾಗ ನೀವು 3 ಆಪ್ಷನ್ಸ್ ಹೇಳ್ಬಿಡ್ರಿ 1 ಆಯ್ತು 5 ಆಯ್ತು 9 ಆಯ್ತು 5 ಕೌಂಟ್ ಮಾಡ್ತೀನಿ 3 ನಿಮಿಷ ಅಯ್ಯೋ 5 ಸೆಕೆಂಡ್ ಬೇಗ 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 ಕೌಂಟ್ ಮಾಡ್ತಾ ಇರ್ತೀನಿ ನಿಮ್ ಮನ್ಸಲ್ಲಿ ಯಾವ್ದು ಬರುತ್ತೆ ಠಕ್ ಅಂತ ಆ ನಂಬರ್ ಹೇಳಿ 5 4 3 5 2 1 5 ನೋ ಮೋರ್ ಆರ್ಗ್ಯುಮೆಂಟ್ಸ್ ಸ್ಟಾಪ್ ಗುರುಗಳೇ ಇವ್ರು ಹೇಳ್ತಾ ಇರೋ ನಂಬರ್ 5 ಅಂತ ಸೊ ಹಾಗಾದ್ರೆ ಈ 5 ಅನ್ನೋ ಆಪ್ಷನ್ ನ ಲಾಕ್ ಮಾಡಿ ಇವ್ರು ಹೇಳ್ತಾ ಇರೋ ವ್ಯಾಲ್ಯೂ ಕರೆಕ್ಟಾ ತಪ್ಪಾ ಅಂತ ಡಿಸ್ಪ್ಲೇ ಮಾಡಿ ಪ್ಲೀಸ್ ಗುರುಗಳೇ ಅಯ್ಯೋ ಎಷ್ಟು ಸ್ವೀಟ್ ಆಗಿ ಕೇಳ್ಕೊತಾರೆ ನಮ್ ಗುರುಗಳನ್ನ ನಮ್ ಗುರುಗಳು ನಾಚಿ ನೀರಾಗಿ ಫುಲ್ ಹಂಗೆ ಕರ್ಗೋಗ್ತಿದ್ದಾರೆ ಹಚ್ಕೊಳಕ್ ಆಗ್ತಾ ಇಲ್ಲ ಅವ್ರ ಮೇಲೆ ತೋರಿಸ್ತಾ ಇರೋಂತ ಪ್ರೀತಿ ನೋಡಿದ್ರ ಎಷ್ಟು ಖುಷಿ ಅಲ್ವಾ ಈ ಮೊಬೈಲ್ ನ ಎಕ್ಸಾಕ್ಟ್ ಪ್ರೈಸ್ 11,549 ರುಪೀಸ್ ಕಾಂಗ್ರಾಚುಲೇಷನ್ ಸೋ ಮಚ್ ನಿಮ್ ನನ್ನ ಹೆಸರು ನಿತ್ಯಾ ಭಾರದ್ವಾಜ್ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರ ಹೆಸರು ಗೊತ್ತಿಲ್ದೇನು ಇಷ್ಟು ಚೆನ್ನಾಗೆಲ್ಲ ಆಟಾಡ್ತಾರೆ ಇಷ್ಟು ಚೆನ್ನಾಗೆಲ್ಲ ಮಾತಾಡ್ತಾರೆ ಮಾತಾಡೋಕ್ಕೆ ಹೆಸರಿಗೆ ಏನು ಸಂಬಂಧ ಇಲ್ಲ ಅಂತ ಇನ್ನೊಂದ್ಸಲ ಪ್ರೂವ್ ಮಾಡ್ಬಿಟ್ರೆ ಎನಿವೇಸ್ ಕಾಂಗ್ರ್ಯಾಚುಲೇಷನ್ಸ್ ನಿಮ್ಮ ನೇಮ್ ಕೂಡ ಲಕ್ಕಿ ಟಿಪ್ಗೆ ಹೋಗುತ್ತೆ ಅನ್ನೋಣ ಆಗಿದ್ರೆ ಇವತ್ತಿನ ಈ ಎಪಿಸೋಡ್ ನಾವು ವಿನ್ನೋಸು ಯಾರ್ಯಾರು ಆಗ್ತಾರೆ ಅಂತ ನೀವು ಕೂಡ ಬೇಗ ಬೇಗ ಪ್ರೈಸಸ್ನ ಗೆಸ್ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ 0804333 ಕರೆ ಮಾಡಿ ಕರೆ ಮಾಡುವ ಮುನ್ನ ನಿಮ್ಮ ಟಿ ವಿ ವಾಲ್ಯೂಮ್ನ ಕಂಪ್ಲೀಟಾಗಿ ಮ್ಯೂಟ್ ಮಾಡಿ ಹಾಗೇನೆ ಸ್ವಲ್ಪ ಎಲ್ಲೋ ಅಲ್ಲೋ ಇಲ್ಲಿ ಸಿಗುತ್ತೆ ನೆಟ್ವರ್ಕ್ಗಳು ಬೆಡ್ರೂಮಲ್ಲಿ ಸಿಕ್ಕಿಲ್ಲ ಅಂದ್ರೆ ಕಿಚನಲ್ಲಿ ಸಿಕ್ಕಿಲ್ಲ ಅಂದ್ರೆ ಹಾಲಲ್ಲಿ ಎಲ್ಲೋ ಕುತ್ಕೊಂಡು ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಿ ಅಂತ ಹೇಳ್ತಾ ಹಾಯ್ ಹಲೋ ಹಾಯ್ ಗುಡ್ ಈವ್ನಿಂಗ್ ಹಾಯ್ ಮ್ಯಾಮ್ ಗುಡ್ ಈವ್ನಿಂಗ್ ವೆರಿ ಗುಡ್ ಈವ್ನಿಂಗ್ ಯಾರಿದು ನನ್ನ ಹೆಸರು ಗೀತಾಂಜಲಿ ಅಂತ ನಿಮ್ ಹೆಸರು ಅಕ್ಕ ನಿಮ್ ಹೆಸರು ಗೊತ್ತಾಗಿಲ್ಲ ಗೀತಾಂಜಲಿ ಅಕ್ಕ ಗೀತಾಂಜಲಿ ನಿಮ್ಮ ಹೆಸರು ಮೇಲೆ ಎಷ್ಟು ಒಳ್ಳೊಳ್ಳೆ ಸಾಂಗ್ ಗಳಿದೆ ಗೊತ್ತಾ ಗೀತಾಂಜಲಿ ಎರಡೇ ಗೊತ್ತಕ್ಕ ಎರಡೇ ಗೊತ್ತಾ ಹೋಗ್ಲಿ ಹಾಡು ಗೀತಾಂಜಲಿ ಬಾರೆ ಗಣ್ಣಿಗೆ ಇಷ್ಟೇ ಅಕ್ಕ ಬಾರೆ ಅಂತಂದ್ರೆ ಇನ್ನೊಂದ್ ಯಾವ್ದು ಇರೋದು ಏನಕ್ಕ ಇನ್ನೊಂದ್ ಸಾಂಗ್ ಯಾವ್ ಚಿನ್ನ ಇರೋದು ಇನ್ನೊಂದ್ ಸಾಂಗ್ ಸಂಜು ಮತ್ತು ಗೀತಾ ಸೇರಬೇಕು ಅಂತ
ಬರೆದಾಗಿದೆ ಈ ಬ್ರಹ್ಮನು. ಸೂಪರ್. ಏನ್ ಅಲ್ಲ, ಏನ್ ಮಾಡ್ತಿರೋದ್ ನೀವು? ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಅಕ್ಕ. ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಅಮ್ಮ? ಅಕ್ಕ ಮನೇಲಿ ಯಾರು ಇಲ್ವಾ? ಇದಾರಕ್ಕ. ಮತ್ ಯಾಕೆ ಇಷ್ಟು ನಿಧಾನಕ್ಕೆ ಮಾತಾಡ್ತಿದ್ಯಾ? ಗುಟ್ಟಾಗಿ ಸೀಕ್ರೆಟ್ ಅಲ್ಲಿ ಮಾತಾಡ್ದಂಗೆ ನನ್ ಜೊತೆ. ಟಿವಿ ಸೌಂಡ್ ಫುಲ್ ಇರ್ತಾ ಇದಾರಕ್ಕ, ಅದಕ್ಕೆ ರೂಮ್ ಅಲ್ಲಿ ಬಂದು ಮಾತಾಡ್ತಾ ಇದೀನಿ. ಎಂತ ಜಾಣ ಮರಿ ಚಿನ್ನ, ಟೀಚರ್ ಹೇಳ್ದಾಗ್ಲೂ ನೀನ್ ಇಷ್ಟೊಂದು ಫಾಲೋ ಮಾಡಿರಲ್ಲ ಅಲ್ಲ, ನಾನು ಹೇಳಿದ ತಕ್ಷಣ ಇದೆಲ್ಲ ಫಾಲೋ ಮಾಡ್ತಾ ಇದ್ಯಾ? ಹೌದಕ್ಕ. ಜಾಣ ಮರಿ, ಯಾವ ಸ್ಕೂಲ್ ಅಮ್ಮ ನೀನು? ಎಸ್ಟಿಬಿಕೆ ಪಬ್ಲಿಕ್ ಸ್ಕೂಲ್ ಅಕ್ಕ. ಟೀಚರ್ ಗಳು ನೋಡ್ತಾ ಇದ್ರೆ ಬೈಕೊಂತಾರೆ, ನಾನ್ ಹೇಳಿದ್ರೆ ನನ್ ಮಕ್ಳು ನನ್ ಸ್ಟೂಡೆಂಟ್ಸ್ ಕೇಳಿಸ್ಕೊಳ್ಳಲ್ಲ, ಅವ್ರು ಯಾರು ಆಂಕರ್ ಹೇಳ್ತಾರೆ ಏನು ಕೇಳಿಸ್ಕೊಂತಾರೆ ಅಂತ. ನಾಳೆ ಹೋಗ್ದಾಗ ಸ್ಕೂಲ್ ಅಲ್ಲಿ ಹೊಡೆದ್ಬಿಟ್ರೆ ನಿನ್ನ ಏನ್ ಮಾಡ್ತೀಯ ಅವಾಗ? ನಮ್ ಮ್ಯಾಮ್ ಟಿವಿನೇ ನೋಡಲ್ಲಕ್ಕ. ಟಿವಿನೇ ನೋಡಲ್ವಾ? ಹಾ ಅಕ್ಕ. ನಿಂಗೆ ಗೊತ್ತು ಅವ್ರು ನೋಡಲ್ಲ ಅಂತ ನಿಂಗೆ ಹೇಳಿದ್ದಾರೆ ಯಾವಾಗಾದ್ರೂ ಬಂದು? ಡೋಂಟ್ ಸಿ ಟಿವಿ ಅಂಡ್ ಡೋಂಟ್ ಸಿ ಮೊಬೈಲ್ ಅಂತಾರಕ್ಕ. ಡೋಂಟ್ ಸಿ ಟಿವಿ ಡೋಂಟ್ ಸಿ ಮೊಬೈಲ್, ಆದ್ರೆ ಅವ್ರ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ? ಆಲ್ವೇಸ್ ಸಿ ಟಿವಿ ಆಲ್ವೇಸ್ ಸಿ ಫೋನ್, ಕರೆಕ್ಟಾ? ಹಾ ಮ್ಯಾಮ್. ಅಲ್ಲ ಹಾಗಿದ್ರೆ ನಿಮ್ಮ ಮ್ಯಾಮ್ ನಿಂಗೆ ಆನ್ಲೈನ್ ಕ್ಲಾಸಸ್ ತಗೊಂಡೆ ಇಲ್ವಾ? ತಗೊಂತಾರಕ್ಕ. ಅವಾಗ ನಿನ್ ಫೋನ್ ಅಲ್ಲೇ ಅಲ್ವಾ ನೋಡ್ತೀಯಾ? ನಾನು ಆನ್ಲೈನ್ ಕ್ಲಾಸ್ ನೋಡಲ್ಲಕ್ಕ. ಅಯ್ಯೋ, ಎಷ್ಟು ಒಳ್ಳೆ ಟೀಚರು, ಎಷ್ಟು ಒಳ್ಳೆ ಸ್ಟೂಡೆಂಟ್ ಅಮ್ಮ. ಈ ರೇಂಜ್ ಗೆಲ್ಲ ನಾನು ಯಾವತ್ತು ಯಾವ ಟೀಚರ್ನು ಯಾವ ಸ್ಟೂಡೆಂಟ್ನು ನೋಡಿಲ್ಲ. ಗೀತಾಂಜಲಿ ಆಟ ಆಡಕ್ ಹೋಗೋಣ? ಹೇಳಕ್ಕ ಇವಾಗ ಆಟ ಆಡಕ್ ಹೋಗೋಣವಾ? ಸೂಪರ್ ಆಗಿರೆ. ನೀನು ನಿನಗೆ ಫೋನ್ ನ ಡಿಸ್ಪ್ಲೇ ಮಾಡ್ಬೇಕು ಅಂದ್ರೆ ನಮ್ಮ ಗುರುಗಳಿಗೋಸ್ಕರ ನೀನೊಂದು ಟಾಸ್ಕ್ ಮಾಡ್ಬೇಕಾಗಿರತ್ತೆ. ನಿಮ್ ಟೀಚರ್ ಏನೋ ನಿನ್ ಟೀಚರ್ ಹೇಳಿದ ಮಾತು ಏನು ಕೇಳಲ್ಲ ಅಥವಾ ಸಿಕ್ಕಾಪಟ್ಟೆ ಕೇಳ್ತೀಯ ಅಂದ್ರೆ ನಮ್ ಗುರುಗಳಿಂದ ನಿನ್ಗೆ ಯಾಕೋ ಅವರು ಕನ್ನಡ ಪದ್ಯ ಕೇಳ್ಬೇಕು ಅಂತ ಇಷ್ಟ ಅಂತೆ ತುಂಬಾ. ಒಂದ್ ಕನ್ನಡ ಪದ್ಯ ಹಾಡ್ತೀಯ? ಅಯ್ಯೋ, ನಿನ್ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಹೋಮ್ವರ್ಕ್ ಎಲ್ಲ ಬರ್ಕೊಂಡ್ ಕುತ್ಕೋ, ಕ್ಲಾಸ್ ವರ್ಕ್ ಮಾಡ್ಬಿಟ್ಟು ಆಮೇಲೆ ನನ್ನ ಹತ್ರ ಬಾ, ಡಿಕ್ಟೇಷನ್ ಕೊಟ್ಟು ನಾನು ಮಾರ್ಕ್ಸ್ ಹಾಕಿ ಆಮೇಲೆ ವ್ಯಾಲ್ಯೂಟು ಮಾಡಿ ನಿನ್ಗೆ ರಿಸಲ್ಟ್ಸ್ ಕೊಡ್ತೀನಿ. ಗೀತಾಂಜಲಿ ಬಾಮ್ಮ ವಾಪಸ್ಸು, ಇವಾಗ ಬಂದು ನೀನ್ ಆಟ ಆಡು, ಆಮೇಲಿಂದ ನೀನ್ ಬಂದ್ಬಿಟ್ಟು ಟೆಕ್ಸ್ಟ್ ಬುಕ್ ಓಪನ್ ಮಾಡ್ಕೊಂಡು ನಂಗೆ ಪದ್ಯ ಹೇಳುವಂತ, ಓಕೆನಾ? ಓಯ್ಯೋ ಬೇಡ ಬಾ ಚಿನ್ನ, ಆಮೇಲಿಂದ ಓಪನ್ ಮಾಡ್ಕೋವಂತೆ, ಆಮೇಲಿಂದ ಓಡ್ತಿದೆ ಟೈಮು, ಕಾಲೇಜ್ ಎಲ್ಲ. ಮೇಡಮ್ ಒಬ್ರ ಹತ್ರನೇ ಮಾತಾಡ್ತೀರಾ, ನನ್ನನ್ ಬಿಟ್ಬಿಟ್ರ ಅಂತಂತಾರ ನನ್ನ. ಸೂಪರ್ ಚಿನ್ನ, ಗುರುಗಳೇ ಪಾಪ ನಮ್ ಮಗುಗ್ ತೋರಿಸ್ಬಿಡಿ ಗುರುಗಳ ಯಾವ್ದೋ ಫೋನು ಪ್ಲೀಸ್. ಓಪೋ ಫೈಂಡ್ ಎಕ್ಸ್ ಟೂ, ಇದರ ಫೀಚರ್ಸ್ ಡಿಸ್ಪ್ಲೇ 6.7 ಇಂಚಸ್, ಕ್ಯಾಮ್ರಾ 48+12+13 ಮೆಗಾಪಿಕ್ಸೆಲ್, ರ್ಯಾಮ್ 12 GB, ಸಿಮ್ ಡ್ಯುಯಲ್ ಸಿಮ್. ಗೀತಾಂಜಲಿ ಆಪ್ಷನ್ಸ್ ಅಕ್ಕ? ಆಪ್ಷನ್ಸ್ ಇರು, ಫಸ್ಟು ಫೀಚರ್ಸ್ನ ನೋಡು. ನೋಡಿದ್ಯಾ ಫೀಚರ್ಸ್ನ ಗೀತಾಂಜಲಿ? ಟೆಕ್ಸ್ಟ್ ಬುಕ್ ಕ್ಲೋಸ್ ಮಾಡು, ಫೀಚರ್ಸ್ ನೋಡಿದ್ಯಾ? ಎಷ್ಟಿರ್ಬೋದು ಅನ್ಕೊಂಡಿದ್ಯಾ ಫೋನ್ಗೆ ಬೆಲೆ? ಆಪ್ಷನ್ಸ್ ಕೊಟ್ಟರೆ ಹೇಳ್ತೀನಕ್ಕ, ನಂಗೆ ಇನ್ನು ಗೊತ್ತಿಲ್ಲ. ಸೂಪರ್ ಚಿನ್ನ, ನಿಂಗೋಸ್ಕರ ನೀನ್ ಏನು ಮಾಡು ಅಂತಾನು ಹೇಳಲ್ಲ, ಮತ್ತೆ ಮಾಡಿದ್ರೆ ಮತ್ತೆ ನೀನು ಮ್ಯಾಚ್ ಟೆಕ್ಸ್ಟ್ ಬುಕ್ ಅಥವಾ ಮ್ಯಾಚ್ ಏನೋ ಇರುತ್ತೆ ಅಲ್ಲ ನಿಮ್ಗೆ, ವರ್ಕ್ ಬುಕ್ ಪ್ರಾಕ್ಟೀಸ್ ಬುಕ್ ಅದೆಲ್ಲ ಓಪನ್ ಮಾಡ್ಕೊಂಡ್ ಕುತ್ಕೊಂತ್ಯಾ, ಅವೆಲ್ಲ ಬೇಡ ಗುರುಗಳೇ. ಪಾಪ ನಮ್ಮ ಮಗುಗೋಸ್ಕರ ಆಪ್ಷನ್ಸ್ ನ ಕೂಡ ಡಿಸ್ಪ್ಲೇ ಮಾಡ್ಬಿಡಿ ಪ್ಲೀಸ್. ಸೊ ಗೀತಾಂಜಲಿ, ಈ ಫೋನ್ಗೆ ನೀವು ಹೇಳ್ಬೇಕಾಗಿರುವಂತ ಪ್ರೈಸ್ 6*990. ಸೊ ಹಾಗಾದ್ರೆ ಆ ಸ್ಟಾರ್ ಪ್ಲೇಸ್ಗೆ ನೀನ್ ಫಿಲ್ ಮಾಡ್ಬೇಕಾಗಿರುವಂತ ನಂಬರ್ಸ್ 1, 4, 7, 3. ಹಾಗಾದ್ರೆ ಆ ಸ್ಟಾರ್ ಪ್ಲೇಸ್ಗೆ ಯಾವ ನಂಬರ್ ಹಾಕ್ತೀಯ? 1, 4, 7, 3. ಸೊ ನೀನ್ ಹೇಳ್ತಾ ಇರೋದು 63,990 ಇರತ್ತೆ ಅಂತ ಅನ್ಕೊಂಡಿದ್ಯಾ? ಯಾಕೆ ಸ್ಕೂಲ್ ಅಲ್ಲಿ ಯಾವಾಗ್ಲೂ ಥರ್ಡ್ ರ್ಯಾಂಕ್ ಬರ್ತೀಯಾ ನೀನು, 3 ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟೆ? ಹಂಗೆ ಗೊತ್ತಾಗತ್ ಚಿನ್ನ, ಅದೆಲ್ಲ ಗೊತ್ತಾಗಕ್ಕೆ ನಮ್ ತಂಗಿ ಬಗ್ಗೆ ನನಗ್ ಗೊತ್ತಿಲ್ವಾ, ಇನ್ ಯಾರಿಗ್ ಗೊತ್ತಾಗಿರತ್ತೆ ಹೇಳೋ? ನಾನು ಯಾವಾಗ್ಲೂ ಫೋನ್ ಮಾಡಿದ್ರೆ ನಾನು ಕಂಡು ಹಿಡ್ತೀಯಲ್ಲಕ್ಕ ನೀನು. ನಾ ಹಂಗೆ ಬಿಡು ಚಿನ್ನ, ನಾನ್ ಹೆಂಗಿರ್ತೀನೋ ನನ್ ತಂಗಿನೂ ಹಂಗೆ ಇರ್ತಾಳಲ್ಲ. ಸೊ ಹಾಗಿದ್ರೆ 3 ಲಾಕ್ ಮಾಡ್ವಾ? 200% ಲಾಕ್ ಮಾಡ್ವಾ? ಬೇರೆ ಯಾವ ಆಪ್ಷನ್ಸ್ ಬೇಡವಾ? 1 ಇದೆ, 7 ಇದೆ, 3 ಹಾಕ್ಬೇಕಾ? ಫಸ್ಟ್ ರ್ಯಾಂಕ್ ಬಂದ್ ಟ್ರೈ ಮಾಡು ಚಿನ್ನ, 1 ಇದೆ ನಿಂಗೆ ಆಪ್ಷನ್, ಯಾಕೆ 3 ನಲ್ಲೇ ಸ್ಟಾಪ್ ಆಗ್ತೀಯಾ? ಮುಂದೆ
ಯಾಕಮ್ಮ ಸ್ಪೋರ್ಟ್ಸ್ ಅಲ್ಲಿ ಥರ್ಡ್ ರ್ಯಾಂಕ್ ಗೆ ಬರ್ತಾ ಇದ್ದೀಯಾ ನೀನು ಥರ್ಡ್ ಪ್ಲೇಸ್ ಅಂತಲ್ಲ ಹೇಳ್ತಾರಲ್ಲ ನಾನು ಸ್ಪೋರ್ಟ್ಸ್ ಹೇಳಲ್ಲ ಅಕ್ಕ ಅಯ್ಯೋ ಯಾಕೋ ಹಿಂಗೆಲ್ಲ ಮಾಡ್ತೀಯಾ ಎನಿವೇಸ್ ಇರ್ಲಿ ಬಿಡು ಹಾಗೇನೇ ನೀನು 3 ಅಂತ ಹೇಳ್ತಾ ಇದ್ದೀಯಾ ಗುರುಗಳೇ ಈ 3 ಅನ್ನೋ ಆಪ್ಷನ್ ನ ಲಾಕ್ ಮಾಡಿ ನಮ್ಮ ಮಗುಗೋಸ್ಕರ ಆ ಆಪ್ಷನ್ ನು ಕರೆಕ್ಟ ತಪ್ಪ ಅಂತ ಡಿಸ್ಪ್ಲೇ ಮಾಡ್ತೀರಾ ಪ್ಲೀಸ್ ಗೀತಾಂಜಲಿ ಆಕ ಏನು ಅನ್ಕೊಂಡಿದ್ಯಾ ಕರೆಕ್ಟ್ ಇರುತ್ತಾ ರಾಂಗ್ ಇರುತ್ತಾ ಗೊತ್ತಿಲ್ಲಕ್ಕೀಸ್ಟ್ರೀ ಹಲೋ ಹಲೋ ಬರಲ್ವಾ ನನ್ನ ಜೊತೆ ಮಾತಾಡಕ್ ಬರಲ್ವಾ ನೀವು ಹೇಳ್ಬಿಡಿ ಬರಲ್ವಾ ಅಷ್ಟೇ ಆಯ್ತು ಬೇಡ ಅಂತಂದ್ರೆ ಬೇಡ ಬಿಡಿ ಇಷ್ಟು ಜನ ಕಾಯ್ತಾ ಇರ್ತಾರೆ ಫೋನೇ ಕನೆಕ್ಟ್ ಆಗಲ್ಲ ಅಂತ ನೀವು ಕನೆಕ್ಟ್ ಆದ್ರೂ ನನ್ನ ಜೊತೆ ಮಾತಾಡಕ್ ಇಷ್ಟಪಡಲ್ಲ ಬೇರೆಯವರೆಲ್ಲ ಟ್ರೈ ಮಾಡ್ರಪ್ಪ ಇನ್ನ ಆರಾಮಾಗಿ ಮಾತಾಡ್ಬೋದು ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಪಟ ಪಟ ಅಂತ ಕಾಲ್ ಮಾಡಿ ನನ್ನ ಜೊತೆ ಮಾತಾಡ್ತಾ ಹಾಗೇನೆ ಪ್ರೈಸಸ್ನ ಕೂಡ ಗೆಸ್ ಮಾಡಿ ಆಲ್ರೆಡಿ 2 ಲಕ್ಕಿ ವಿನ್ನರ್ಸ್ದು ಹೆಸರು ಕೂಡ ಲಕ್ಕಿ ಡಿಪ್ಪಲ್ಲಿ ಹೋಗಿದೆ ನಿಮ್ಮ ಹೆಸರು ಕೂಡ ಹೋಗಬೇಕು ಅಂತಂದ್ರೆ ಏನು ಮಾಡಬೇಕು ಬೇಗ ಬೇಗ ಕಾಲ್ ಮಾಡಬೇಕು ಹಾಯ್ ನಮಸ್ಕಾರ ನಮ್ಮ ಗೀತಾ ಅವರಾ ಅಯ್ಯೋ ಏನು ಸ್ಮಾರ್ಟ್ ಇದ್ದೀರಾ ನೀವು ಅಯ್ಯೋ ಥ್ಯಾಂಕ್ ಯು ಸೋ ಮಚ್ ಇವತ್ತು ಸಿಐಡಿ ತರ ಬಂದ್ಬಿಟ್ಟಿದ್ದೀನಲ್ಲ ಆ ಫೀಲ್ಸ್ ಬಂದ್ಬಿಟ್ಟಿದೆ ಫುಲ್ ಇನ್ವೆಸ್ಟಿಗೇಷನ್ ವಾಯ್ಸ್ ಕೇಳಿದ ತಕ್ಷಣ ಗೊತ್ತಾಗೋಂಗ ರೇಂಜ್ ಗೆ ಸೇರ್ಕೊಂಡ್ ಬಿಡಿ ಸಿಐಡಿ ಗೆ ಸೇರ್ಸ್ಕೊ ಆಯ್ತು ನೀವು ಬರ್ತೀರಾ ನನ್ನ ಜೊತೆ ಇಬ್ರು ಹೋಗ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡೋಣ ಉಡುಪಿನೇ ಅಲ್ವಾ ಆ ಕಡೆ ಸಮುದ್ರ ತೀರದಲ್ಲೆಲ್ಲ ಯಾವ ಮೀನ್ ಬಂದು ಎಷ್ಟು ಟೈಮ್ ಬಿದ್ದಿದೆ ಎಷ್ಟು ದೂರದಲ್ಲಿ ಬಿದ್ದಿದೆ ಅದೆಲ್ಲ ಇನ್ವೆಸ್ಟಿಗೇಷನ್ ಮಾಡೋಣ ಆಯ್ತಾ ಬನ್ನಿ 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 ನಮ್ಮ ಮನೆಗೆ ಬನ್ನಿ ಮೀನ್ ಮೀನ್ ಫಿಶ್ ಎಲ್ಲ ಮಾಡಿ ಕೊಡ್ತೀನಿ ನಾನು ತಿನ್ನಲ್ಲ ಅವೆಲ್ಲ ನೀನು ತಿನ್ನಲ್ವಾ ಅಯ್ಯಯ್ಯೋ ನಾನು ಅದು ಫುಲ್ ಸೋಶಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ತೀವಿ ಅದಲ್ಲೇ ಇರುತ್ತೆ ನಾನು ಇಲ್ಲೇ ಇರ್ತೀನಿ ಗುರುಗಳೇ ನಮ್ಮ ಗೀತಾ ಅವ್ರಿಗೋಸ್ಕರ ಫೋನ್ ಡಿಸ್ಪ್ಲೇ ಮಾಡಿ ಪ್ಲೀಸ್ ಸೊ ಗೀತಾ ಅವರೇ ಇವತ್ತು ನಾವು ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಗೆ ಡಿಸ್ಪ್ಲೇ ಮಾಡ್ತೀವಿ ಆ ಫೋನ್ ಓಪೋ ಫೈನ್ ಎಕ್ಸ್ 2 ಇದರ ಫೀಚರ್ಸ್ ನೀವು ನೋಡೋದಾದ್ರೆ ಡಿಸ್ಪ್ಲೇ 6.7 ಇಂಚಸ್ ಕ್ಯಾಮರಾ 48+12+13 ಮೆಗಾಪಿಕ್ಸೆಲ್ ರ್ಯಾಮ್ 12 GB ಸಿಮ್ ಹಾಗೇನೆ ಡ್ಯುಯಲ್ ಸಿಮ್ ಇದೆ ನಮ್ಮ ಪ್ರೀವಿಯಸ್ ಕಾಲರ್ ಈ ಫೋನ್ಗೆ ರಾಂಗ್ ಪ್ರೈಸ್ ನ ಹೇಳಿದ್ದಾರೆ ಸೊ ನಿಮ್ ಪ್ರಕಾರ ಈ ಫೋನ್ಗೆ ಎಷ್ಟಿರ್ಬೋದು ಅನ್ಕೊಂಡಿದ್ದೀರಾ ಬೆಲೆ ಗೊತ್ತಾಯ್ತು ಬಿಡಿ ನೀವು ನಮ್ ಶೋ ನೋಡ್ತಾ ಇಲ್ಲ ಅಂತ ಪ್ರೀವಿಯಸ್ ಕಾಲರ್ಗೆ ಎಷ್ಟು ತೋರಿಸಿದ್ದು ಬೆಲೆ ನಾವು ಸದ್ಯ ನೋಡಿದ್ರ ಕ್ಲೆವರ್ ಅಂತೀರಾ ನಿಮ್ಮಿಂದಾನೆ ನನಗ್ ಸ್ವಲ್ಪ ಬಂದಿದೆ ನೀವೇ ಮಾರ್ಕೆಟ್ ಹಾಗಿದ್ರೆ ಆಪ್ಷನ್ಸ್ ನೋಡ್ಬೋಣ ಗುರುಗಳೇ ನಮ್ಮ ಗೀತಾ ಅವ್ರಿಗೋಸ್ಕರ ಆಪ್ಷನ್ ನ ಡಿಸ್ಪ್ಲೇ ಮಾಡಿ ಪ್ಲೀಸ್ ನೋಡೋದಾದ್ರೆ 1, 4, 7 3 ಇದೆ ಆಪ್ಷನ್ಸ್ ನೀವು 3 ಹೇಳಂಗಿಲ್ಲ ಬಿಕಾಸ್ ನಮ್ಮ ಲಾಸ್ಟ್ ಕಾಲರ್ 3 ಹೇಳಿ ಅದನ್ನ ರಾಂಗ್ ಮಾಡ್ಬಿಡ್ತಾರೆ ಆಕ್ಚುಯಲ್ ಪ್ರೈಸ್ ಬಂದು 6.990 ಸೊ 3 ಹೇಳಂಗಿಲ್ಲಲ್ಲ 3 ಹೇಳಂಗಿಲ್ಲ ಪಂಗ್ನಾಮ ಆಯ್ತು ಅದು ಲಾಸ್ಟ್ ಟೈಮ್ ಸೊ ಯಾವುದು 4 ಇರ್ಲಿ 4 ಇರ್ಲ ಯಾಕೆ 4 4 ಯಾಕೆ 4 ನನ್ನ ಮಗ ಹೇಳಿದ ನಿಮ್ ಮಗ ಹೇಳಿದ್ರು ಅಂತ 4 ಹೇಳ್ತಾ ಇದ್ದೀರಾ ಹಾಗಾದ್ರೆ ನಾನ್ 1 ಅಂತ ಹೇಳ್ತೀನಿ ಯಾವ್ ತಗೊಂತೀರಾ ನೀವ್ ಯಾವ್ದು ಹೇಳ್ತೀರಾ ನಾನ್ 1 ಗ್ಯಾರಂಟಿನಾ ಶುವರಾ ನಾವ್ ಕನ್ಫ್ಯೂಸ್ ಮಾಡ್ತೀವಪ್ಪ ನೀವೇನ್ ಅನ್ಕೊಂತಿದ್ರೆ ಇವಾಗ ನಿಮ್ ಮಗ 4 ಅಂತ ಏನೇ ನಿತ್ಯ 1 ಅಂತ ಇದ್ದಾಳೆ ಮಗನ ನಂಬರ್ ತಗೊಂತೀರಾ ನನ್ನ ನಂಬರ್ ತಗೊಂತೀರಾ ಇಂಕಿ ಬಿಂಕಿ ಮಾಡ್ಲಾ ಹಾ ಬೇಗ ಬೇಗ ಮಾಡ್ಬೇಕು ನನ್ ಮಗನೇ ಬರ್ಲಿ ನಿಮ್ ಮಗನೇ ಬರ್ಲಿನು ಆಯ್ತು ಬಿಡಿ ನಮ್ಮನ್ನೆಲ್ಲ ಪಕ್ಕಕ್ಕೆ ತಳ್ಬಿಟ್ರಿ ಅಲ್ವಾ ಹಂಗೆ ಇಲ್ಲ 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 ನೀವು ನಮಗೆ ಬೇಕಲ್ಲ ಏನು ಚಿತ್ರಾಂದಲ್ಲಿ ಕರ್ವೇನ್ ಸೊಪ್ಪಲ್ಲ ಹಾಕ್ತಿರಲ್ಲ ಹಂಗ ತೆಗೆದು ಬಿಸಾಕ್ಬಿಟ್ರಿ ನನ್ನ ಇಲ್ಲ ಇಲ್ಲ ಇಲ್ಲಪ್ಪ ಶೀ ಆತರ ಇಲ್ಲ ನೀವು ನಮಗೆ ಬೇಕು ನಾವು ನಿಮಗೆ ಇಷ್ಟು ಚೆನ್ನಾಗಿ ಶೋ ನಡೆಸ್ಕೊಡ್ತೀರಾ ನಾವು ನಿಮಗೆ ಬೇಕು ಅಂದ್ರೆ ನಾವು ಹೇಳ್ರು ನಂಬರ್ ಮಾತ್ರ ಬೇಡ ನಿಮಗೆ ನಿಮ್ಮ ಮಗ ಹೇಳ್ರು ನಂಬರೇ ಬೇಕು ನಿಮಗೆ ಬೇಕು ಎಲ್ಲದಕ್ಕೂ ಬೇಕು ನೀವು
ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ನಾವು ಬೇಕು ಅಂತ ಹೇಳಿರೋದಕ್ಕೆ ನೀವು ಹೇಳಿರೋ ಅಂತ ನಂಬರ್ 4 ಅಂತ ಆ ನಂಬರ್ನೇ ಕೂಡ ನಾವು ಲಾಕ್ ಮಾಡ್ತಾ ಇದೀವಿ ಥ್ಯಾಂಕ್ ಯು ಸೋ ಮಚ್ ನೋಡೋಣ ಹಾಗಿದ್ರೆ ನೀವೇ ಕೇಳಿ ನಮ್ಮ ಗುರುಗಳನ್ನ ಈ ಆಪ್ಷನ್ ಕರೆಕ್ಟಾ ತಪ್ಪಾ ಅಂತ ಡಿಸ್ಪ್ಲೇ ಮಾಡಿ ಅಂತ ಗುರುಗಳೇ ನಮ್ಮ ಆಪ್ಷನ್ ಸರಿಯಾ ಸರಿಯಾಗಿ ಇರಲಿ ಸರಿಯಾಗಿ ಇರಲಿ ಅಂತ ರಾಂಗ್ ಆಪ್ಷನ್ ರೈಟ್ ಆಗಲಿ ಹಲೋ ಗೀತಾ ಅವರೇ ಅಕಸ್ಮಾತ್ ಇದೇನಾದ್ರೂ ಕರೆಕ್ಟ್ ಆದ್ರೆ ನಮ್ ಗುರುಗಳಿಗೆ ಸ್ವಲ್ಪ ಫಿಶ್ ಕರ್ರಿ ಮೀನ್ ಸಾರು ಅದೇನೋ ಮಾಡ್ತಾರೆ ಅಲ್ವಾ ಅದೆಲ್ಲ ಮಾಡ್ಕೊಡ್ತೀರಾ ಕೇಳ್ತಾ ಇದ್ರಿ ಇಲ್ಲಿ ಶಿವರ್ ಅವ್ರು ಬರೋದು ನೋಡ್ಲಿ ಮಾಡೋದು ನಾನು ಮಾಡೋದು ನೀವು ತಿನ್ನೋದು ಅವರು ಅಯ್ಯೋ ಒಳ್ಳೆ ಕತೆನಪ್ಪ ನೋಡ್ರಪ್ಪ ನಮ್ಗೂ ಏನಾದ್ರು ಸ್ವಲ್ಪ ವೆಜ್ ಹಾಕಿದ್ರೆ ನಾವು ತಿಂದು ನಮ್ಮ ಹೊಟ್ಟೆನು ಖುಷಿ ಪಟ್ಕೊಂಡು ನಾವು ಚೆನ್ನಾಗಿರ್ತೀವಿ ಗೀತಾವ್ರೆ ನಿಮ್ಗೆ ಬೇಳೆ ಸಾರು ಬಟಾಟೆ ಫ್ರೈ ಎಲ್ಲ ಮಾಡ್ಕೊಡ್ತೀನಿ ಥ್ಯಾಂಕ್ ಯು ಬಿಡಿ ಇಷ್ಟಾರು ಬೇಳೆ ಸಾರು ಮಾಡ್ಕೊಡ್ತೀನಿ ಅಂದ್ರಲ್ಲ ಅದಕ್ಕೆ ಹೊಟ್ಟೆ ತುಂಬೋಗುತ್ತೆ ನನ್ಗೆ ಎನಿವೇಸ್ ನೀವ್ ಹೇಳ್ತಾ ಇರುವಂತದ್ದು ಆಪ್ಷನ್ 4 ಅಂತ ಗುರುಗಳ ಆಪ್ಷನ್ ನೋಡಿ ಖಂಡಿತವಾಗ್ಲೂ ಬರ್ತೀನಿ ಆಪ್ಷನ್ ಲಾಕ್ ಮಾಡಿ ಈ ಆಪ್ಷನ್ ಕರೆಕ್ಟಾ ತಪ್ಪಾ ಅಂತ ಡಿಸ್ಪ್ಲೇ ಮಾಡಿ ಸದ್ಯ ಕುಡ್ತಿ ಕಡೆ ಅಂತ ರೈಟ್ 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 ಇರ್ಲಿ ರೈಟ್ ರೈಟ್ ಇರ್ಲಿ ನಾವ್ ಆಪ್ಷನ್ಸ್ ಏ ನಿಮ್ಗೆ ರಾಂಗ್ ಅಲ್ಲ ಆಗ್ಬೇಕು ಅಂತಾನು ಇಲ್ಲ ನಿಮ್ಗೆ ರೈಟೇ ಆಗ್ಬೇಕು ಅಂತಾನ ಲೆಫ್ಟ್ ಗೂ ಒಂದೊಂದ್ಸಲ ಹೋಗ್ಬೋದು ಯಾವಾಗ್ಲೂ ರೈಟೇ ಆಗತ್ತಾ ಲೆಫ್ಟ್ ಗೂ ಹೋಗ್ಬೋದು ಬಟ್ ಏನ್ ಮಾಡಕ್ ಆಗುತ್ತೆ ಬಟ್ ನೀವ್ ಹೇಳಿರೋ 64,990 ಕಂಗ್ರಾಚುಲೇಷನ್ಸ್ ಗೀತಾ ಅವ್ರೆ ನಿಮ್ಮ ನೇಮ್ ಕೂಡ ನಮ್ಮ ಲಕ್ಕಿ ಡಿಪ್ಗೆ ಹೋಗಿರುತ್ತೆ ಅಂತ ಹೇಳ್ತಾ ಇದೇ ರೀತಿ ಕರೆ ಮಾಡ್ತೀರಿ ತುಂಬಾ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ನೆಕ್ಸ್ಟ್ ಟೈಮ್ ಇಂದ ನಮ್ಮ ಗುರುಗಳು ಬರ್ತಾರಂತಪ್ಪ ಉಡುಪಿಗೆ ಉಡುಪಿನಲ್ಲಿ ಏನೇನ್ ಫೇಮಸ್ ಮೀನ್ ಸಾರು ಅದು ಇದು ಎಲ್ಲ ಮಾಡಿ ಪ್ರಿಪೇರ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ಹಾಯ್ ಹಾಯ್ ನಮಸ್ಕಾರ ಹೇಮಾ ಅವ್ರಿಗೆ ನಿಮ್ಮನ್ ಮರೆಯಕ್ ಆಗತ್ತಾ ನಿಮ್ಮನ್ನ ಖುಷಿನ ನನ್ ಕನ್ಸಲ್ಲೂ ಮರೆಯಲ್ಲ ಕಣ್ರಿ ಕನ್ಸಲ್ಲೂ ಖುಷಿ 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 ಅಂತ ಇರ್ತೀನಿ ನಾನು ಕಾಫಿ ಟೀ ಕುಡಿಯಲ್ಲ ನೀವು ನಿಧಾನಕ್ಕೆ ಮಾತಾಡಿದ್ರೆ ನಂಗೆ ಬೇಜಾರಾಗುತ್ತೆ ನೋಡಿ ಯಾಕ್ರಿ ಬೈತೀರಾ ನನ್ನ ಪಾಪದ ಹುಡುಗಿ ನಾನು ಏ ಬೈತಿಲ್ಲಪ್ಪ ನಿಮ್ಗೆ ಬೈಯೋಕಾದ್ರೂ ಮನ್ಸ್ ಬರುತ್ತಾ ಅಲ್ವಾ ಆದ್ರೂ ಸ್ವಲ್ಪ ಜೋರ್ ಮಾಡಿದ್ರು ಮಗು ಬೇಜಾರ್ ಮಾಡ್ಕೊಂಡ್ಬಿಡ್ತಾಳೆ ಓ ಸಾರಿ ಸಾರಿ ಹೇಳಿ ಹೇಮಾ ಅವ್ರ ಏನ್ ಮಾಡ್ತೀಯಾರ ನಮ್ಮ ಮೇಡಮ್ ಅವರು ಅವ್ರ ನಿಮ್ ಮೇಡಮ್ ಅವರು ಅವ್ರ ಮತ್ತೆ ಮನೆಯಲ್ಲಿದ್ದಾಳೆ ಯಾಕ್ರಿ ಕೇಳ್ದಾಗೆಲ್ಲ ಅಲ್ಲೋ ಇಲ್ಲೋ ಬಿಡ್ತಾ ಇರ್ತೀರಾ ಫೋನ್ ಮಾಡಿ ಮಾತಾಡ್ಸ್ರಿ ನನ್ ಜೊತೆ ಅಯ್ಯೋ ನನಗೆ ಬೇಜಾರಾಗ್ಬಿಟ್ಟಿದೆ 2 days ನೋಡಿ ಇಲ್ದಿರಾ ನೋಡಿದ್ರ ಓ ಕರ್ಕೊಂಡ್ ಬನ್ನಿ ಫಸ್ಟ್ ನಾಳೆ ಕರ್ಕೊಂಡ್ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಆಯ್ತಾ ಕಾಫಿ ಮೇಡಮ್ ಅವ್ರದ್ದು ನಿಮ್ಮ ನಾನು ನೋಡಿದ್ಮೇಲೆ ನೀವು ಹೋದ್ಮೇಲೆ ಮಾಡೋದು ನಾನು ಹೋದ್ಮೇಲೆ ಮಾಡ್ಬಿಡ್ತೀರಾ ಕಳ್ಸೋ ಪ್ಲಾನ್ ಎಲ್ಲ ಇದೀರಲ್ರಿ ಯಾಕ್ರಿ ನಾವು ಬೇಡ ಅಂದ್ರೆ ಹೋಗ್ತೀರಲ್ವ ನೀವು 1 hour ಆದ್ಮೇಲೆ ಹೇಗಿದ್ರು ಹಂಗ 1 hour ಆದ್ಮೇಲೆ ಹೋಗೋದಾ ನಾನೇನು ಡೈರೆಕ್ಟ್ ಹೋಗೋದು ಅಂತ ಅನ್ಕೊಂಡೆ ನಾವು ಸೂಪರ್ ಹೇಮಾ ಅವರೇ ಹಾಗಿದ್ರೆ ನಮ್ಮ ಶೋನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಿಮಗೆ ಗೊತ್ತೇ ಇರುತ್ತೆ ಹಾಗಾದ್ರೆ ನೋಡೋಣ ಇವತ್ತು ನಿಮ್ಗೋಸ್ಕರ ಯಾವ ಫೋನ್ ಡಿಸ್ಪ್ಲೇ ಮಾಡ್ತೀರಿ ಅಂತ ಡಿಸ್ಪ್ಲೇ ಮಾಡಕ್ಕಿಂತ ಮುಂಚೆ ನೀವು ಸ್ಪೆಷಲ್ ಆಗಿ ನಮ್ ಗುರುಗಳನ್ನ ರಿಕ್ವೆಸ್ಟ್ ಮಾಡ್ಬೇಕಪ್ಪ ಹೆಂಗೆ ಅಂತ ನಾನು ಹೇಳಲ್ಲ ನಿಮ್ಮ ಇಂಟೆಲಿಜೆನ್ಸ್ ಗೆ ಬಿಡ್ತೀನಿ ಫುಲ್ ಇಂಟೆಲಿಜೆಂಟ್ ಆಗಿ ಕ್ಲೆವರ್ ಆಗಿ ಹೆಂಗ್ ಕೇಳ್ತೀರಾ ನಮ್ಮ ಗುರುಗಳನ್ನ ಕೇಳಿ ಅಲ್ಲ ಅಲ್ಲ ಏನಿದು ಇಂಗ್ಲಿಷ್ ಅಲ್ಲೆಲ್ಲ ಮಾಡ್ತಾ ಇದ್ದೀರಾ ನೀವ್ ಇಂಗ್ಲಿಷ್ ಅಲ್ಲೆಲ್ಲ ಮಾತಾಡಿದ್ರೆ ನಮ್ಗೆ ಬೇಜಾರಾಗುತ್ತೆ ಅಚ್ಚ ಕನ್ನಡದಲ್ಲಿ ಕೇಳ್ಕೊಳ್ಳಿ ಗುರುಜಿ ಬೇಗ ತೋರಿಸಿ ಬೇರೆ ಕೆಲಸ ಮಾಡಿ ಗುರುಜಿ ಅನ್ನ ಪದ ತೆಗ್ದಾಕ್ಬಿಟ್ಟು ಎಲ್ರು ಗುರುಜಿ ಅಂತ ಇರ್ತಾರೆ ನೀವ್ ಅಣ್ಣ ಅಂತ ಹಾಕ್ಬಿಟ್ಟು ಹೇಳಿ ಹೌದಲ್ಲ ಕಾಲ್ ಕರೆಕ್ಟ್ ಮಾಡ್ತೀರಾ ಅಣ್ಣ ಪ್ಲೀಸ್ ಬೇಗ ತೋರಿಸಿ ಕಾಲ್ ಕರೆಕ್ಟ್ ಮಾಡ್ತೀರಾ ಅಣ್ಣ ಯಾವ ಫೋನ್ ಬಂದಿದೆ ಅಂತ ನೀವು ಅಣ್ಣ ಅಂತ ಹೇಳಿದ ತಕ್ಷಣ ಅವ್ರಿಗೆ ಕಣ್ಣಲ್ಲಿ ಆನಂದ ಬಾಷ್ಪ ಬರ್ತಾ ಇದೆ ಹೇಮಾ ಅವರೇ ನೋಡೋದಾದ್ರೆ ಡಿಸ್ಪ್ಲೇ 6.53 inches ಕ್ಯಾಮ್ರಾ 48+5+16 megapixel ರ್ಯಾಮ್ 4GB ಹಾಗೇನೆ ಸಿಮ್ ಡ್ಯುಯಲ್ ಸಿಮ್ ಇಷ್ಟೆಲ್ಲ ಫೀಚರ್ಸ್ ನೋಡಿದ್ರಿ ಅಲ್ಲ ರಿಯಲ್ಮಿ ಎಕ್ಸ್ ಫೋನ್ ಸೊ ಎಷ್ಟು ಇರ್ಬೋದು ಅನ್ಕೊಂಡಿದ್ದೀರಾ ಬೆಲೆ ರಿಯಲ್ಮಿ 11-15,000 ಒಳಗಡೆ 15,000 ಒಳಗಡೆ ಇರ್ಬೋದು ಗೊತ್ತಿಲ್ಲ ಆಪ್ಷನ್ಸ್ ಇದಿರಲ್ಲ ಇವಾಗದಕ್ಕೆ ಆಪ್ಷನ್ಸ್ ಕೇಳಣವಾ ಕೇಳಿ ಅಕಸ್ಮಾತ್ ನಮ್ಮ ಗುರುಗಳು ಇವಾಗ ನಿಮ್ಗೆ ಆಪ್ಷನ್ಸ್ ತೋರಿಸಿಲ್ಲ ಅಂತಂದ್ರೆ ಏನ್ ಮಾಡ್ತೀರಾ ಹೇಮಾ ಅವರೇ ನನ್ನ ಅಣ್ಣ ಅಂತ ಹೇಳಿದ್ರು ನಾನು ಕೇಳಿಲ್ಲ ಅಂತ ತೋರಿಸ್ಬಿಟ್ಟು ನೀವು ಅಣ್ಣ ಅಂತ ಅಂದಿದ್ದಕ್ಕೆ ಅಕಸ್ಮಾತ್ ಕೊಟ್ಟಿಲ್ಲ ಅಂದ್ರೆ ಅವ್ರ ಆಪ್ಷನ್ಸ್ ಏ ಕೊಡ್ತಾರಪ್ಪ ನಮ್ಮ ಅಣ್ಣ ಮೇಲೆ ನಂಬಿಕೆ ಇದೆ ಅಯ್ಯೋ ಈ ಮಾತ್ ಕೇಳಿದ್ಮೇಲೆ ಐ ಆಮ್ ಶೋರ್ ಹಿ ವಿಲ್ ಡಿಸ್ಪ್ಲೇ ದ ಆಪ್ಷನ್ಸ್ ಗುರುಗಳೇ ಸೊ ನೀವು ಈ ಫೋನ್ಗೆ ಹೇಳಬೇಕಾಗಿರುವಂತ ಪ್ರೈಸ್ 1*999 ಹಾಗೇನೆ ನೀವು ಆ ಸ್ಟಾರ್ ಜಾಗದಲ್ಲಿ ಫಿಲ್ ಮಾಡಬೇಕಾಗಿರುವಂತ ನಂಬರ್
5, 9. ನೋಡಿದ್ರೆ ಆಪ್ಷನ್ಸ್ ಅದೇ ಯಾವ್ದಾಕ ಹೇಳ್ಕೊಡಿ ನೀವೇ. ಫೋನ್ ನೀವ್ ಮಾಡಿ, ಆಮೇಲಿಂದ ನಾವೇ ಹೇಳ್ತೀವಿ, ಗುರುಗಳನ್ನ ನೀವೇ ಕೇಳಿ ಅಂತೀವಿ, ಆಪ್ಷನ್ಸ್ ನಾವೇ ಕೊಡ್ತೀವಿ, ಪ್ರೈಸ್ ಕಳಿಸ್ಬಿಡಿ. ನಂಬರ್ ಹೇಳ್ಬೇಕಾಗಿರೋದಾ? 1*9999. ಅಯ್ಯೋ ಅದಲ್ಲ, ಆಪ್ಷನ್ಸ್ ಅಂತಂದ್ರಿ, ಆಪ್ಷನ್ಸ್ ಕೇಳ್ದೆ. 7, 0, 5, 9. ಸದ್ಯಕ್ಕೆ 7 ಲಾಕ್ ಮಾಡ್ವಾ? 7 ನನ್ ಲಕ್ಕಿ ನಂಬರ್ ಅಂತ ಒಂದ್ ಕಾಲದಲ್ಲಿ ನಾನು ಹೇಳಿದ್ದೆ. ಪಾಪ ಯಾಕೋ ಅವತ್ ಯಾರಿಗೂ ಲಕ್ ಕೈಯೇ ಹಿಡ್ದಿಲ್ಲ ಹೇಮಾ ಅವ್ರೆ, ಇವತ್ತು ನೀವು 7 ಬೇಕು ಅಂತ ಹೇಳ್ತಾ ಇದೀರಾ, ನನಗ್ ಯಾಕೋ ಬೇಡ ಅನ್ಸ್ತಾ ಇದೆ. ಬೇಡಪ್ಪ, ನೀವು ಕನ್ಫ್ಯೂಸ್ ಮಾಡ್ತೀರಾ ತುಂಬಾ. ಅದನ್ನ ಲಾಕ್ ಮಾಡಿ. ಇವಾಗ ಯಾವ್ದು ಲಾಕ್ ಮಾಡೋಣ ಅಂತೀರಾ ಹೇಮಾ ಅವ್ರೆ? ನೀವು ನನ್ ಸ್ವೀಟ್ ಹಾರ್ಟ್ ಅಲ್ವಾ, ನೀವು ನಮ್ಮ ಖುಷಿ ಅವರ ಫೇವ್ರೇಟ್ ಅಲ್ವಾ, ಹಾಗಾಗಿ 7 ಬೇಡ. ಇಷ್ಟಕ್ಕಿಂತ ಕ್ಯೂಟ್ ಆಗಿ ಕೇಳ್ಕೊಳಕ್ ನನಗ್ ಬರಲ್ಲ. ಇನ್ನೇನೇ ಮಾಡು, ನಾನ್ 7 ಲಾಕ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಸೋತ್ರ ಪರವಾಗಿಲ್ಲ, ನಿಮ್ ಜೊತೆ ಮಾತಾಡಿದ್ಮೇಲೆ ಅದೇ ತುಂಬಾ ಖುಷಿ. ಈ ಮಾತೆಲ್ಲ ಹೇಳ್ಬಿಡ್ತೀರಾ, ಇನ್ನೇನು ಮಾಡಕ್ಕಾಗಲ್ಲ ಗುರುಗಳೇ. ಇವ್ರು ಹೇಳ್ತಾ ಇರೋದು, ಓ ನಮ್ ಗುರುಗಳು ಸರ್, ನಿಮ್ ತಂಗಿ ಸರ್ ಹೇಳ್ತಾ ಇರೋದು 7 ಅಂತ. ಸೊ ಆ 7 ನ ಲಾಕ್ ಮಾಡಿ. ಅಣ್ಣ ಅಂತ ಕೇಳ್ಕೊಂತ ಇದ್ರೆ ಆಪ್ಷನ್ ಕರೆಕ್ಟ್ ತಪ್ಪ ಅಂತ ಡಿಸ್ಪ್ಲೇ ಮಾಡಿಪ್ಪ, ಅವ್ರಣ್ಣ ನಮ್ ಗುರುಗಳು ಡಿಸ್ಪ್ಲೇ ಮಾಡಿ ಏನಿರ್ಬಹುದು ಅಂತ. ನನಗೆ ಯಾಕೋ ಡೌಟ್ ಹೊಡಿತಾ ಇದೆ, ಕಿರಿತಾ ಇದೆ. ಕಂಗ್ರಾಚುಲೇಷನ್ಸ್ ಹೇಮಾ ಅವರೇ, ನೀವ್ ಹೇಳಿರೋಂತ ಪ್ರೈಸ್ ಕರೆಕ್ಟ್ ಆಗಿದೆ. ಈ ಫೋನ್ ಆಕ್ಚುಯಲ್ ಪ್ರೈಸ್ 17,000. ನನಗಿಲ್ವಾ, ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್. ಅಮ್ಮಯ್ಯ ಥ್ಯಾಂಕ್ಸ್ ಬಿಡಿ, 17,000 ರಾಂಗ್ ಹೇಳ್ಕೊಟ್ಟಿದ್ಕೆ. ಓ ಇರ್ಲಿ ಬಿಡ್ರಿ, ನಾವು ರಾಂಗ್ ಹೇಳ್ಕೊಟ್ರೆ ರೈಟ್ ಏನು ಅಂತ ಗೊತ್ತಾಗಿರೋದು, ತಪ್ಪು ಮಾಡಿದ್ರೇನೆ ಸರಿ ಯಾವ್ದು ಅಂತ ಗೊತ್ತಾಗೋದಂತ ಯಾರೋ ದೊಡ್ಡವ್ರು ಹೇಳಿದ್ರು. ನೆಕ್ಸ್ಟ್ ಟೈಮ್ ನೀವು ಕರೆಕ್ಟ್ ಆಗಿ ಹೇಳ್ಕೊಟ್ರೆ ನಾವು ಚೇಂಜ್ ಮಾಡ್ಬಿಟ್ಟಿರ್ತೀವಿ, ಅವಾಗ ಏನ್ ಮಾಡೋದು? ಅವಾಗ ನೋಡ್ಕೊಳ್ಳ, ಮುಂದಿಂದು ಪ್ರೆಸೆಂಟ್ ಇಸ್ ಪ್ರೆಸೆಂಟ್, ಪಾಸ್ಟ್ ಇಸ್ ಪಾಸ್ಟ್, ಫ್ಯೂಚರ್ ಇಸ್ ಫ್ಯೂಚರ್. ಓಕೆ ಓಕೆ, ಬಾಯ್ ಹೇಮಾ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಹಾಗೇನೆ ನೀವು ಹೇಳಿರೋ ಅಂತ ಪ್ರೈಸ್ 17,999 ಕರೆಕ್ಟ್ ಆಗಿ ನಿಮ್ಮ ನೇಮ್ ಕೂಡ ಸ್ವೈ ಅಂತ ಲಕ್ಕಿ ಬೌಲ್ ಕೂಡ ಹೋಗಾಗಿದೆ. ನೋಡೋಣ ನಮ್ಮ ಮುಂದಿನ ಕಾಲರ್ಸ್ ಎಷ್ಟೆಲ್ಲ ಚೆನ್ನಾಗಿ ಆಟ ಆಡ್ತಾರೆ ಅಂತ. ಹಾಯ್, ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ನಿಮ್ಮ ಹೆಸರು? ಅಂಕುಶ್. ಏನ್ ಸರ್? ಅಂಕುಶ್ ಅಂತ. ಅಂಕುಶ್? ಹಾ ಮೇಡಮ್. ಇಷ್ಟೊತ್ತು ನಮ್ಗೆ ಹೆಣ್ಮಕ್ಳೇ ಫೋನ್ ಮಾಡ್ತಾ ಇದ್ರು, ನಂಗೊಂತರ ನಾರಿ ನಿಮಗೊಂದು ಸಾರಿ ಕಾರ್ಯಕ್ರಮಕ್ಕೆ ಕಾಲ್ ಮಾಡ್ದಂಗಿತ್ತು. ಅಂಕುಶ್ ಅವರು ಅಚಾನಕ್ ಆಗಿ ಕಾರ್ಯಕ್ರಮಕ್ಕೆ ಬಂದು ಖುಷಿ ಆಗ್ತಾ ಇದೆ ನನಗೆ. ಅಂಕುಶ್ ಅವರೇ, ಹಾ ಮೇಡಮ್, ನಿಮ್ಮನ್ನ ಯಾರು ರೇಖಸಲ್ವಾ ಅಂಕುಶ್ ಅಂತ ಹೆಸರಿಟ್ಕೊಂಡು ಅಂಕುಲ್ ಅಂಕುಲ್ ಅಂತ ಬೈ ಎನಿ ಚಾನ್ಸ್? ಇಲ್ಲ ಇಲ್ಲ ಮೇಡಮ್, ಯಾರು ರೇಖಸಲ್ವಾ? ಯಾಕೆ ಸರ್ ಅಷ್ಟೊಂದು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀರಾ? ತಮಾಷೆ ಮಾಡಬಾರ್ದಾ? ನಿಮ್ ಜೊತೆ ತಮಾಷೆ ಮಾಡಬಾರ್ದಾ? ತುಂಬಾ ಸೀರಿಯಸ್ ಆಗಿದ್ದೀರಾ ಹೊಡಿಯೋಂಗೆ? ಇಲ್ಲ ಇಲ್ಲ ಮೇಡಮ್, ಮಾಡಬಹುದು ತಮಾಷೆ. ಹೇಳ್ಬಿಡಿ, ಈಗೆಲ್ಲ ಭಯಂಗಿದ್ರೆಲ್ಲ ತಮಾಷೆ ಮಾಡಬೇಡಿ ಅಂತ. ಇಲ್ಲ ಹಾಗೇನಿಲ್ಲ. ಓಕೆ, ಹಾಗಿದ್ರೆ ನೋಡೋಣ ನಿಮಗೋಸ್ಕರ ಯಾವ ಫೋನ್ ಡಿಸ್ಪ್ಲೇ ಮಾಡ್ತೀವಿ ಅಂತ. ಎಸ್ ಗುರುಗಳೇ, ನಮ್ಮ ಅಂಕುಶ್ ಅವ್ರಿಗೋಸ್ಕರ ಫೋನ್ ಡಿಸ್ಪ್ಲೇ ಮಾಡಿ ಪ್ಲೀಸ್. ಕ್ಯಾಮ್ರಾ 8+5 megapixel, ರ್ಯಾಮ್ 2GB, ಸಿಮ್ ಹಾಗೇನೆ ಡ್ಯುಯಲ್ ಸಿಮ್. ಮೊಬೈಲ್ ಹೆಸರು ಏನು? ಓಪೋ A1K. ನೋಡಿದ್ರ ಫೀಚರ್ಸ್ ನೋಡಿದ್ರ ಎಷ್ಟಿರ್ಬೋದು ಅನ್ಕೊಂಡಿದ್ದೀರಾ? ಗೊತ್ತಿಲ್ಲ ಮೇಡಮ್, ಆಪ್ಷನ್ ಒಂದ್ ಗೆಸ್ ಮಾಡ್ರಿ. ಸ್ಟಾರ್ಟಿಂಗ್ ಗೊತ್ತಿಲ್ಲ ಅನ್ಬಿಡ್ತಿರಲ್ರಿ, ಯಾಕಿಂಗ್ ಮಾಡ್ತೀರಪ್ಪ? ಬೇಜಾರಾಗುತ್ತೆ ನೋಡಿ ನಮ್ಗೆ. ಅಂಕುಶ್ ಅವರೇ,
ಹಾ ಮೇಡಂ ಒಂದು ಅಂದಾಜು ಒಂದು ಹಿಂಗೆ ಸುಮ್ಮನೆ ಹಾಗೆ ಬಿಸಾಕಿ ಒಂದು ಪ್ರೈಸ್ ನ ಗೊತ್ತಿಲ್ಲ ಮೇಡಂ ಅಂದಾಜು ಆಪ್ಷನ್ಸ್ ಬೇಕು ಆಪ್ಷನ್ಸ್ ಬೇಕು ಅಂತ ಫಿಕ್ಸ್ ಆಗಿಬಿಡಿದಾರೆ ಗುರುಗಳೇ ಅವರು ಅಂದಾಜು ಮಾಡಲ್ಲ ನಾನು ಗೆಸ್ಸು ಮಾಡಲ್ಲ ವೈಲ್ಡ್ ಗೆಸ್ಸು ಮಾಡಲ್ಲ ಅಂತ ಕೂತಿದ್ದಾರೆ ಎನಿವೇಸ್ ನಮ್ಮ ಅಂಕುಶ್ ಅವರಿಗೋಸ್ಕರ ಆಪ್ಷನ್ಸ್ ನ ಕೂಡ ಡಿಸ್ಪ್ಲೇ ಮಾಡಿಬಿಡಿ ಅಂಕುಶ್ ಅವರೇ ಈ ಫೋನ್ ಗೆ ನೀವು ಹೇಳಬೇಕಾಗಿರುವಂತ ಪ್ರೈಸ್ 799 ಸ್ಟಾರ್ ಸೊ ಹಾಗಾದ್ರೆ ಆ ಸ್ಟಾರ್ ಜಾಗಕ್ಕೆ ನೀವು ಫಿಲ್ ಮಾಡಬೇಕಾಗಿರುವಂತ ಡಿಜಿಟ್ 9108 ಸೊ ಹಾಗಿದ್ರೆ ಆ ಲಾಸ್ಟ್ ಅಲ್ಲಿರೋ ಸ್ಟಾರ್ ಗೆ ಯಾವ ನಂಬರ್ ನ ಹಾಕ್ತೀರಾ ಜೀರೋ ಜೀರೋ ಯಾಕೆ ಜೀರೋ ಓ ಜೀರೋ ತಗೊಂಡು ನೀವು ಹೀರೋ ಆಗ್ಬೇಡ ಅಂತನಾ ಹಾಗೇನಿಲ್ಲ ಮೇಡಮ್ ಹಾಗೇನು ಅಲ್ವಾ ಹಾಗೇನು ಇಲ್ಲ ಅಂತಂದ್ರೆ ನೈನು ತಗೊಂಬೋದು ನೀವು ನೈನು ತುಂಬಾ ಬೆಲೆ ಆಗುತ್ತೆ ಎಷ್ಟು ಜಿಬಿ ರ್ಯಾಮ್ ಅಂತ ಹೇಳಿದ್ರಿ ಮೇಡಮ್ ಎಷ್ಟು ಜಿಬಿ ರ್ಯಾಮ್ ನಾ ಡಿಸ್ಪ್ಲೇ ನೋ ಮಾಡಿದಾಗ ತೋರಿಸಿಲ್ವಾ ನೋಡಿಲ್ವಾ ನೀವು 2 ಜಿಬಿ ರ್ಯಾಮ್ ಅಂತ ಅದಕ್ಕೆ ಎರಡು ಜೀರೋ ನೇ ಮೇಡಮ್ ಹಾಗಿದ್ರೆ ಜೀರೋ ನೇ ಆಗಿದ್ರೆ ಲಾಕ್ ಮಾಡ್ವಾ ಹಾ ಮೇಡಮ್ ಓಕೆ ಆಗಿದ್ರೆ ಗುರುಗಳೇ ಜೀರೋ ನೋ ಆಪ್ಷನ್ ನ ಲಾಕ್ ಮಾಡಿ ಈ ಆಪ್ಷನ್ ನು ಕರೆಕ್ಟ್ ಆ ತಪ್ಪ ಅಂತ ಡಿಸ್ಪ್ಲೇ ಮಾಡಿ ಪ್ಲೀಸ್ ಹಾಗಾದ್ರೆ ಅಂಕುಶ್ ಅವರು ಹೇಳ್ತಿರೋದು ಜೀರೋ ಅಂತ ಜೀರೋ ಹೇಳಿ ಅವರು ಹೀರೋ ಆಗ್ತಾರೋ ಅಥವಾ ಜೀರೋ ಆಗಿ ಉಳ್ಕೊಂಡ್ಬಿಡ್ತಾರೋ ಗೊತ್ತಿಲ್ಲ ನೋಡ್ಬೇಕಾಗಿದೆ ನೀವೇನ್ ಅನ್ಕೊಂತೀರಾ ಹೀರೋ ಆಗ್ತೀರಾ ಜೀರೋ ಆಗ್ತೀರಾ ಹೀರೋ ಆಗ್ತೀರಾ ಓಹೋ ನಿಜವಾಗ್ಲೂ ಹೀರೋ ಆಗ್ಬಿಟ್ರಲ್ರಿ ಅಂಕುಶ್ ಅವರೇ ಈ ಫೋನ್ ಎಕ್ಸಾಕ್ಟ್ ಪ್ರೈಸ್ 7,990 ರುಪೀಸ್ ಅಂತ ಹೇಳ್ತಾ ಹಾಗೇನೆ ಕಂಗ್ರಾಚುಲೇಷನ್ಸ್ ನಿಮ್ಗೆ ನೀವ್ ಹೇಳಿದ ಪ್ರೈಸ್ ಕೂಡ ಕರೆಕ್ಟ್ ಆಗಿದೆ ಸಾಕಷ್ಟು ಜನ ಇವತ್ತು ಪ್ರೈಸಸ್ ನ ಹೇಳಿ ಲಕ್ಕಿ ಡಿಪ್ ಕೂಡ ಬಂದಿದ್ದಾರೆ ಹಾಗಾದ್ರೆ ಇವತ್ತಿನ ವಿನ್ನರ್ ಯಾರು ಅಂತ ನೋಡ್ಬೇಕಾಗಿರೋ ಟೈಮ್ ನೋಡೋಣ ಇವತ್ತಿನ ವಿನ್ನರ್ಸ್ ಯಾರು ಅಂತ ಸಿಕ್ಕಾಪಟ್ಟೆ ಜನ ಹಾಗೆ ಬಂದಿದ್ದಾರೆ ಇವತ್ತು ಐ ಮೀನ್ ಸಾಕಷ್ಟು ಜನ ಲಕ್ಕಿ ಡಿಪ್ ಅಲ್ಲಿ ನನ್ನ ಕೈಗೆ ಬಂದ್ಬಿಟ್ಟಿದ್ದಾರೆ ಫುಲ್ ಮ್ಯಾಜಿಕಲ್ ಠಪ್ ಅಂತ ಬಂದು ಬಿದ್ದಿದ್ದಾರೆ ನನ್ನ ಕೈಯಲ್ಲಿ ಮ್ಯಾಜಿಕ್ ಬೌಲ್ ಕೂಡ ಬಂದಿದೆ ನೋಡೋಣ ಹಾಗಿದ್ರೆ ಇವತ್ತಿನ ವಿನ್ನರ್ ಯಾರು ಆಗಿದ್ದಾರೆ ಅಂತ ಒಟ್ಟು 5 ಮೆಂಬರ್ಸ್ ಇದ್ರು ಇವತ್ತು ಆಹಾ ನಿರ್ಮಲಾ ಅವರು ಇವತ್ತಿನ ವಿನ್ನರ್ ಆಗಿದ್ದಾರೆ ಕಂಗ್ರಾಚುಲೇಷನ್ಸ್ ನಿರ್ಮಲಾ ಅವರೇ ನಿಮ್ಮ ಮೊಬೈಲ್ ನಂಬರ್ ಎಂಡ್ ಆಗೋದು 6902 ಹಾಗೇನೆ ಮತ್ತೊಮ್ಮೆ ನಿಮ್ಗೆ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇನಿ ಮತ್ತೆ ನಾನು ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಈ ನಿಮ್ಮ ಅನಿತ್ಯನ ಮಿಸ್ ಮಾಡ್ತಾರೆ ಬ್ಲೆಸ್ ಮಾಡ್ತಾರೆ ಲವ್ ಮಾಡ್ತಾರೆ ಅಂತ ಹೇಳ್ತಾ ಬಾಯ್ ಬಾಯ್.